ನಮಸ್ಕಾರ, 9 AM ಬಿಗ್ ಬ್ರೇಕಿಂಗ್ ನ್ಯೂಸ್ಗೆ ಸ್ವಾಗತ. ನಾನು ಪೃಥ್ವಿರಾಜ್ ಆರ್ನಹಳ್ಳಿ. ಮೈಸೂರು ಜಿಲ್ಲೆಯ ನಂಜನಗೂಡು ಇಂದು ಬಂದ್ ಆಗ್ತಾ ಇದೆ. ಶ್ರೀಕಂಠೇಶ್ವರ ಉತ್ಸವ ಮೂರ್ತಿಗೆ ಅವಮಾನ ಮಾಡಲಾಗಿರುವಂತ ಆರೋಪ ಕೇಳಿ ಬಂದಿದೆ. ಮೈಸೂರು ಜಿಲ್ಲೆಯ ನಂಜನಗೂಡಿಗೆ ಅಂದ್ರೆ ನಂಜನಗೂಡಿನಲ್ಲಿ ಇವತ್ತು ಬಂದ್ಗೆ ಕರೆಯನ್ನು ಕೊಡಲಾಗಿರುವಂಥದ್ದು. ಶ್ರೀಕಂಠೇಶ್ವರ ಉತ್ಸವ ಮೂರ್ತಿಗೆ ಅವಮಾನ ಮಾಡಲಾಗಿರುವಂಥ ಆರೋಪ ಕೇಳಿ ಬಂದಿರುವಂಥ ಹಿನ್ನೆಲೆಯಲ್ಲಿ ನಂಜನಗೂಡು ಬಂದ್ಗೆ ಕರೆಯನ್ನು ಕೊಡಲಾಗಿದೆ. ಉತ್ಸವ ಮೂರ್ತಿ ಮೇಲೆ ಎಂಜಲು ನೀರು ಎರಚಿದ್ದಾರೆ ಅನ್ನುವಂಥ ಆರೋಪ ಮಾಡಲಾಗಿರುವಂಥದ್ದು. ಡಿಸೆಂಬರ್ 26 ಅಂಧಕಾಸುರ ಸಂಹಾರ ದಿನ ಈ ಘಟನೆ ನಡೆದಿದೆ. ಘಟನೆಯನ್ನು ಖಂಡಿಸಿ ಹಿಂದೂಪರ ಸಂಘಟನೆಗಳು ಪ್ರತಿಭಟನೆಯನ್ನು ಮಾಡ್ತಾ ಇರುವಂಥದ್ದು. ಹಿಂದೂಪರ ಸಂಘಟನೆಗಳಿಂದ ಇಂದು ನಂಜನಗೂಡು ಬಂದ್ಗೆ ಕರೆಯನ್ನ ಕೊಡಲಾಗಿತ್ತು. ಡಿಸೆಂಬರ್ 26 ಅಂಧಕಾಸುರ ಸಂಹಾರ ಉತ್ಸವ ಕಾರ್ಯಕ್ರಮ ನಡೀತಾ ಇತ್ತು. ನಂಜನಗೂಡಿನ ನಂಜುಂಡೇಶ್ವರ ದೇವಸ್ಥಾನದ ಬಳಿ ಇರುವಂತ ರಾಕ್ಷಸ ಮಂಟಪದ ಮುಂದೆ ಅಂಧಕಾಸುರನ ಚಿತ್ರವನ್ನ ರಂಗೋಲಿ ಮೂಲಕ ಬಿಡಿಸಲಾಗಿತ್ತು. ಉತ್ಸವಕ್ಕೆ ವಿರೋಧ ವ್ಯಕ್ತಪಡಿಸಿದಂತ ದಲಿತ ಸಂಘರ್ಷ ಸಮಿತಿ ಸದಸ್ಯರು ರಂಗೋಲಿಯನ್ನ ಕಾಲಿನಿಂದ ಅಳಿಸಿದ್ರು. ನಂಜುಂಡೇಶ್ವರ ಉತ್ಸವ ಮೂರ್ತಿ ಮೇಲೆ ಎಂಜಲು ನೀರನ್ನ ಎರಚಿದ್ದಾರೆ ಅಂತ ಸ್ಥಳೀಯರು ಆರೋಪವನ್ನು ಮಾಡಿದ್ರು. ಪ್ರಕರಣದ ಸಂಬಂಧ ಪೊಲೀಸರು ಘಟನೆಗೆ ಸಂಬಂಧಪಟ್ಟಂತೆ ಬಾಲರಾಜು, ನಾರಾಯಣ, ಅಭಿ, ನಾಗಭೂಷಣ, ನಟೇಶ್, ಅಭಿ ಎಂಬುವರ ವಿರುದ್ಧ ದೂರು ದಾಖಲಾಗಿತ್ತು. ವಿವಾದ ಎಬ್ಬಿಸ್ತಾ ಇದ್ದಾರೆ ಅಂತ ಗೊತ್ತಾಗಿ ADC ನೇತೃತ್ವದಲ್ಲಿ ಶಾಂತಿ ಸಭೆಯನ್ನು ಕೂಡ ನಡೆಸಲಾಗಿತ್ತು. ಸಭೆಯಲ್ಲಿ ದೇವಾಲಯದ ಪ್ರಧಾನ ಅರ್ಚಕ ನಾಗಚಂದ್ರ ದೀಕ್ಷಿತ್ ಭಾಗಿಯಾಗಿದ್ದರು. ದೇವರಿಗೆ ಎರಚಿರುವಂಥದ್ದು ಶುದ್ಧ ನೀರು, ಎಂಜಲು ನೀರು ಎರಚಿಲ್ಲ ಅಂತ ಹೇಳಿದ್ದಾರೆ. ಎಲ್ಲವೂ ತಣ್ಣಗಾಗುವಂಥ ಹೊತ್ತಲ್ಲಿ ಇದ್ದಕ್ಕಿದ್ದಂತೆ ಹಿಂದೂ ಸಂಘಟನೆಯ ಕೆಲವರು ನಂಜನಗೂಡು ಬಂದ್ಗೆ ಕರೆಯನ್ನು ಕೊಟ್ಟಿದ್ದಾರೆ. ಇನ್ನು ವಿವಾದಕ್ಕೆ ಕಾರಣವಾಗಿದೆ ನಂಜನಗೂಡು ದೇಗುಲ ಅರ್ಚಕರ ಹೇಳಿಕೆ. ಶಾಂತಿ ಸಭೆಯಲ್ಲಿ ಶುದ್ಧ ನೀರು ಎರಚಿದ್ದು ಅಂತ ಪ್ರಧಾನ ಅರ್ಚಕರು ಹೇಳಿದ್ರು. ಇದ್ದಕ್ಕಿದ್ದಂತೆ ಅಧಿಕಾರಿಗಳು ಹೇಳಿಕೊಟ್ಟಿದ್ದು ಅಂತ ಹೇಳಿ ನಂತರ ಯೂಟರ್ನ್ ಅನ್ನು ಹೊಡಿತಾರೆ. ನಾವು ಮುಜರಾಯಿ ಇಲಾಖೆಗೆ ಸೇರಿದಂಥ ಸರ್ಕಾರಿ ನೌಕರರು ಅಷ್ಟೇ. ಅಧಿಕಾರಿಗಳು ಹೇಳಿದಂತೆ ಕೇಳಿದ್ವಿ, ಅವರು ಹೇಳಿದಂತೆ ಸಹಿಯನ್ನ ಮಾಡಿದ್ದೇವೆ. ನಂಜನಗೂಡು ವಿವಾದ ವಿಷಯ ಜನರಿಗೆ ಬಿಟ್ಟಿದ್ದು ಅಂತ ಅರ್ಚಕರು ಸಮಜಾಯಿಷಿಯನ್ನು ಕೊಟ್ಟಿದ್ದಾರೆ. ನಂತರ ಡಿಸೆಂಬರ್ ತಿಂಗಳಲ್ಲಿ ದೇವಾಲಯದ ವತಿಯಿಂದ ಹಮ್ಮಿಕೊಂಡಿದ್ದಂತಹ ಅಂಧಕಾಸನ ಸಂಹಾರದಲ್ಲಿ ಅದರ ಅವಘಡಗಳ ಬಗ್ಗೆ ತಮಗೆಲ್ಲ ಗೊತ್ತಿರೋ ವಿಚಾರವೇ. ಆದರೆ ಅದರ ಅಂಗವಾಗಿ ಈ ದಿವಸ ಶಾಂತಿ ಸಭೆಯನ್ನು ಏರ್ಪಡಿಸಲಾಗಿತ್ತು. ಆ ಶಾಂತಿ ಸಭೆಯಲ್ಲಿ ಪರಸ್ಪರವಾಗಿ ಮಾತಾಡಿದಂತಹ ಸಂದರ್ಭದಲ್ಲಿ ಅವರು ನಮ್ಮ ರಾಕ್ಷಸನಿಗೆ ಅಪಮಾನವಾಗುತ್ತೆ, ಹಾಗಾಗಿ ಆ ರಾಕ್ಷಸನ ರೇಖಾಚಿತ್ರವನ್ನು ನಡೆಸಲಿಕ್ಕೆ ನಾವು ನೀರು ಎರಚಿದ್ದೀವಿ, ಆದರೆ ಆ ನೀರು ಕೂಡ ಶುದ್ಧವಾದ ನೀರೇ ಅಂತ ಅವ್ರು ಹೇಳಿದ್ದಾರೆ. ಹಾಗಾಗಿ ದೇವರಿಗೆ ಯಾವುದೇ ರೀತಿಯಾದಂಥ ಎಂಜಿನ್ ನೀರು ಬಿದ್ದೆ ಶುದ್ಧವಾದ ನೀರೇ ಬಿದ್ದಿದೆ ಅಂತ ಹೇಳಿ ಈ ಮೂಲಕ ಹೇಳ್ತಾ ಇದ್ವಿ. ಹಾಗಾಗಿ ಭಕ್ತಾದಿಗಳು ಯಾವುದೇ ರೀತಿಯಾದಂತಹ ಸೋಷಿಯಲ್ ಮೀಡಿಯಾದಲ್ಲಿ ಬರ್ತಕ್ಕಂತಹ ವದಂತಿಗಳಿಗೆ ಕಿವಿ ಕೊಡದೇನೆ ಎಲ್ಲರೂ ಕೂಡ ಶ್ರೀಕಂಠೇಶ್ವರನ ಭಕ್ತರೇ ಆದ್ದರಿಂದ ಯಾವುದೇ ರೀತಿಯಾದಂಥ ಬಂದಿಗೆ ಸಹಕಾರ ನೀಡಿದ್ದೇನೆ. ದೇವರಲ್ಲಿ ಪ್ರಾರ್ಥನೆಯನ್ನು ಮಾಡಬೇಕಾಗಿ ಈ ಮೂಲಕ ಕೇಳ್ಕೊಳ್ಳೋಣ. 10 ತಾರೀಕಂದು ತಾಲೂಕು ದಂಡಾಧಿಕಾರಿಗಳ ಕಚೇರಿಯಲ್ಲಿ ಶಾಂತಿ ಸಭೆಯನ್ನು ಏರ್ಪಡಿಸಿದ್ರು. ಆ ಶಾಂತಿ ಸಭೆಗೆ ನಾವೆಲ್ಲ ಹೋಗಿದ್ವಿ. ಪರಸ್ಪರ ವಾದ ವಿವಾದಗಳು ಚರ್ಚೆ ಆಯಿತು. ಆ ಚರ್ಚೆ ಆದ ಸಂದರ್ಭದಲ್ಲಿ ಒಂದು ಪತ್ರವನ್ನು ನೀಡಿ ಆ ಪತ್ರಕ್ಕೆ ಸಹಿ ಹಾಕಬೇಕು ಅಂತ ಹೇಳಿದ್ರು. ಅದನ್ನು 3 ಜನ ಸಹಿ ಮಾಡಿದ್ವಿ. ನಮ್ಮ ಸರ್ಕಾರಿ ನೌಕರರು ಆದ್ರಿಂದ ನಾವು ಅವರ ಒಂದು ಮಾತಿಗೆ ನಾವು ಬೆಲೆ ಕೊಟ್ಟು ಒಂದು ಸಹಿ ಮಾಡಿದ್ವಿ. ನಂಜನಗೂಡು ಜನರಿಗೆ ಇದು ಪ್ರಕರಣಗಳೆಲ್ಲ ಗೊತ್ತಿರುತ್ತೆ, ಅವರೇ ಅತ್ಯರ್ಥ ಮಾಡ್ಕೋಬೇಕು. ಇದೆಲ್ಲದ್ರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಸುನಿಲ್. ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದಾರೆ. ಸುನಿಲ್, ಅಲ್ಲಿ ಏನಾಗಿದೆ ಅನ್ನುವಂಥದ್ರ ಬಗ್ಗೆ ಒಂದ್ ಕಡೆ ಅರ್ಚಕರು ಕೂಡ ಗೊಂದಲದ ಹೇಳಿಕೆಯನ್ನು ಕೊಡ್ತಾ ಇದಾರೆ, ಒಮ್ಮೊಮ್ಮೆ ಒಂದೊಂದು ಹೇಳಿಕೆಯನ್ನು ಕೊಡ್ತಾ ಇರುವಂಥದ್ದು. ಮತ್ತೊಂದ್ ಕಡೆ ಆ ಒಂದು ಘಟನೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸರಿಯಾದಂತ ಕ್ಲಾರಿಟಿ ಇಲ್ಲ. ಇನ್ನು ಒಂದ್ ಕಡೆ ನಂಜನಗೂಡು ಬಂದ್ಗೂ ಕೂಡ ಕರೆಯನ್ನು ಕೊಡಲಾಗಿರುವಂಥದ್ದು ಏನಾಗ್ತಾ ಇದೆ ಸದ್ಯಕ್ಕೆ ಅಲ್ಲಿಗ? ಖಂಡಿತ ಪ್ರತಿ ಸಾಕಷ್ಟು ಗೊಂದಲ ಆಗ್ತಾ ಇರುವಂತದ್ದು. ಯಾಕಂದ್ರೆ ಏನು ಒಂದು ಟೈಮಲ್ಲಿ ಕಣ್ಣೀರ್ ಆಗ್ತಂತ ಏನ್ ಅರ್ಚಕರುಗಳು ಏನಿದ್ದಾರೆ ಅವರೇ ಈಗ ಉಲ್ಟಾ ಹೊಡೆದ್ರ ಅನ್ನುವಂತ ಪ್ರಶ್ನೆ ಈಗ
ಭಕ್ತ ವಲಯದಲ್ಲಿ ಕಂಡು ಬರ್ತಾ ಇರುವಂತದ್ದು. ಯಾಕಂದ್ರೆ ಭಕ್ತರು ಸಾಕಷ್ಟು ಗೊಂದಲಕ್ಕೆ ಒಳಗಾಗ್ತಾ ಇದ್ದಾರೆ. ಒಂದ್ ಕಡೆ ಹೇಳಿದ್ರು ಏನು ಶಾಂತಿ ಸಭೆಗೆ ಹೋದಂತವರು ಅಲ್ಲಿ ಎಂಜಲ್ ನೀರಲ್ಲ ಅದು ನಾರ್ಮಲ್ ನೀರು ಅನ್ನುವಂತ ಮಾತುಗಳನ್ನ ಹೇಳಿದ್ರು. ಇದಾದ ಬಳಿಕ ಮತ್ತೆ ಅಧಿಕಾರಿಗಳು ಏನನ್ನ ಹೇಳಿದ್ರು, ಆ ಅಧಿಕಾರಿಗಳು ಹೇಳಿದ ಮಾತನ್ನ ಅಷ್ಟೇ ನಾವು ಕೇಳಿದ್ವಿ, ಸಹಿಯನ್ನ ಹಾಕಿದ್ವಿ. ನಾವು ಸರ್ಕಾರಿ ನೌಕರರು, ಏನಿದ್ರು ಭಕ್ತರಿಗೆ ಬಿಟ್ಟಿದ್ದು, ಅಂದ್ರೆ ನಂಜುಂಡೇಶ್ವರನ ವಿಚಾರ ಭಕ್ತರಿಗೆ ಬಿಟ್ಟಿದ್ದು, ಭಕ್ತರಿಗೆ ಎಲ್ಲಾ ತಿಳಿದಿದೆ ಅನ್ನುವಂತ ಮತ್ತೊಂದು ಗೊಂದಲದ ಹೇಳಿಕೆಯನ್ನ ಕೊಟ್ರು. ಹೀಗಾಗಿ ಸಾಕಷ್ಟು ಭಕ್ತರು ಕೂಡ ಗೊಂದಲಕ್ಕೆ ಒಳಗಾಗಿರುವಂತದ್ದು. ಇದ್ರ ಜೊತೆಗೆ ಏನು ನಂಜುಂಡೇಶ್ವರನ ಭಕ್ತರು ಏನಿದ್ರು ಅವರು ಇವತ್ತು ಏನು ನಂಜನಗೂಡು ಬಂದ್ ಗೆ ಕರೆಯನ್ನ ಕೂಡ ಕೊಟ್ಟಿರುವಂತದ್ದು. ಅಂದ್ರೆ ಸಾಮಾಜಿಕ ಜಾಲತಾಣದಲ್ಲಿ ದೊಡ್ಡ ಮಟ್ಟದ ಸಂಘಟನೆಯನ್ನ ಮಾಡುವ ಮೂಲಕ ಇವತ್ತು ನಂಜನಗೂಡು ಬಂದ್ ಗೆ ಕರೆಯನ್ನ ನೀಡಲಾಗಿತ್ತು. ಆದ್ರೆ ಏನ್ ರಾತ್ರಿ ಕೊಟ್ಟಂತ ಅರ್ಚಕರ ಹೇಳಿಕೆ ಸಾಕಷ್ಟು ಗೊಂದಲವನ್ನ ಮೂಡಿಸ್ತಾ ಇರುವಂತದ್ದು. ಅಂದ್ರೆ ಶಾಂತಿ ಸಭೆಯಲ್ಲಿ ಎಂಜಲ್ ನೀರಲ್ಲ ಅನ್ನುವಂತ ಹೇಳಿಕೆಗಳನ್ನ ಕೊಟ್ಟಿರುವಂತದ್ದು. ಅದಾದ ಬಳಿಕ ಮತ್ತೊಂದು ವಿಡಿಯೋಗಳನ್ನ ಬಿಡುಗಡೆ ಮಾಡಿ ಏನು ಅಧಿಕಾರಿಗಳು ಹೇಳ್ಕೊಟ್ಟಂತೆ ನಾವು ಮಾಡಿದ್ವಿ, ನಾವು ಸರ್ಕಾರಿ ನೌಕರರು ಅನ್ನುವಂತ ಮಾತನ್ನ ಕೂಡ ಅರ್ಚಕರೇ ಹೇಳ್ತಾ ಇರುವಂತದ್ದು. ಇವೆಲ್ಲವೂ ಸಾಕಷ್ಟು ಗೊಂದಲಕ್ಕೆ ಎಣೆ ಮಾಡಿಕೊಡ್ತಾ ಇದೆ. ಇದ್ರ ನಡುವೆ ಇವತ್ತು ನಂಜನಗೂಡು ಬಂದ್ ಗೆ ಕರೆ ಕೊಟ್ಟಿರುವಂತದ್ದು, ಅಲ್ಲಲ್ಲಿ ಒಂದಷ್ಟು ಅಂಗಡಿಗಳು ಸ್ವಯಂ ಪ್ರೇರಿತವಾಗಿ ಈಗಾಗ್ಲೇ ಬಂದನ ಮಾಡಿರುವಂತದ್ದು. ಅಂದ್ರೆ ಸುಮಾರು 10-11 ಗಂಟೆ ಹೊತ್ತಿಗೆ ಸಂಪೂರ್ಣ ಚಿತ್ರಣ ಸಿಗುತ್ತೆ ಪೃಥ್ವಿ. ಓಕೆ, ಧನ್ಯವಾದ ಸುನಿಲ್ ನಿಮ್ಮೆಲ್ಲ ಮಾಹಿತಿಗಾಗಿ. ಹಾಲು ತುಪ್ಪ ಅಭಿಷೇಕ ಬೇಡ್ವಾ? ದೇವರ ಮೂರ್ತಿಯ ಭಗ್ನ ಆಗುತ್ತಾ? ಮೇಲುಕೋಟೆ ಸ್ಥಾನಿಕರು ಹೇಳೋದಾದ್ರೂ ಏನು, ದೇವರಿಗೆ ಅಭಿಷೇಕ ಕಂಟಕ. ಮೇಲುಕೋಟೆ ಚೆಲುವನಾರಾಯಣ ಸ್ವಾಮಿ ವಿಗ್ರಹಕ್ಕೆ ಹಾನಿ ಆಗ್ತಾ ಇದೆಯಾ ಅನ್ನುವಂತ ಒಂದು ಪ್ರಶ್ನೆ ಇದೆ. ಹಾಲು ಮೊಸರಿನ ಅಭಿಷೇಕದಿಂದ ಹಾನಿ ಆಗ್ತಾ ಇದೆಯಾ ಅಂತ ಮೇಲುಕೋಟೆ ದೇಗುಲ ಸ್ಥಾನಿಕರಿಂದಲೇ ಆರೋಪವನ್ನ ಮಾಡಲಾಗ್ತಾ ಇದೆ. ಹಾಲು ಮತ್ತು ಮೊಸರಿನ ಅಭಿಷೇಕ ಮಾಡಲಾಗ್ತಾ ಇರುವಂತ ಹಿನ್ನೆಲೆಯಲ್ಲಿ ಮೂರ್ತಿಗೆ ಹಾನಿ ಆಗ್ತಾ ಇದೆ ಅನ್ನುವಂತ ಆರೋಪವನ್ನ ಮಾಡ್ತಾ ಇದ್ದಾರೆ. ಚೆಲುವನಾರಾಯಣ ಸ್ವಾಮಿ ವಿಗ್ರಹಕ್ಕೆ ಹಾನಿ ಆಗ್ತಾ ಇದೆ ಅನ್ನುವಂಥದ್ದನ್ನ ಅವರು ಆರೋಪವನ್ನು ಮಾಡ್ತಾ ಇರುವಂಥದ್ದು. ದೇವಸ್ಥಾನದ ಸ್ಥಾನಿಕರೇ ಈ ಒಂದು ಆರೋಪವನ್ನು ಮಾಡ್ತಾ ಇದ್ದಾರೆ. ಹಾಲು ಮೊಸರಿನಲ್ಲಿ ಆಸಿಡ್ ಅಂಶ ಇದೆಯಂತೆ. ಅಂದರೆ ಹಾಲಿನಲ್ಲಿ ಸಿಟ್ರಿಕ್ ಆಸಿಡ್ ಇರುತ್ತೆ, ಮೊಸರಿನಲ್ಲಿ ಯೂರಿಕ್ ಆಸಿಡ್ ಇರುತ್ತೆ. ಸೊ ಹೀಗಾಗಿ ಆ ಆಸಿಡ್ಡಿಂದ ಹಾನಿಗೊಳಗಾಗ್ತಾ ಇದೆ ಮೂರ್ತಿ ಅನ್ನುವಂಥದ್ರ ಬಗ್ಗೆ ಅವರು ಆರೋಪವನ್ನು ಮಾಡ್ತಾ ಇರುವಂಥದ್ದು. ಅಭಿಷೇಕದಿಂದ ದೇವರ ಮೂರ್ತಿಗೆ ಕಂಟಕ ಆಗ್ತಾ ಇದೆ. ದೇಗುಲದ 4ನೇ ಸ್ಥಾನಿಕರಾಗಿರುವಂತಹ ಶ್ರೀನಿವಾಸನ್ ಗುರೂಜಿ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಹಾಲು ಮೊಸರಿನ ಅಭಿಷೇಕ ಕೂಡಲೇ ನಿಲ್ಲಿಸಬೇಕು. ತಿರುಪತಿ ಸೇರಿದಂತೆ ಹಲವೆಡೆ ಅಭಿಷೇಕವನ್ನ ಈಗ ಆಲ್ರೆಡಿ ನಿಷೇಧ ಮಾಡಲಾಗಿದೆ. ಮೇಲುಕೋಟೆಯಲ್ಲೂ ಕೂಡ ಅಭಿಷೇಕ ನಿಷೇಧಕ್ಕೆ ಇವರು ಆಗ್ರಹಿಸ್ತಾ ಇದ್ದಾರೆ. ಈಗಾಗಲೇ ತಿರುಪತಿ, ತಮಿಳುನಾಡಿನ ಶ್ರೀರಂಗಂ, ಕಾಂಚೀಪುರಂನಲ್ಲಿ ಅಭಿಷೇಕಕ್ಕೆ ನಿಷೇಧ ಇದೆ. ಹಾಲು ಮೊಸರಿನ ಅಭಿಷೇಕಕ್ಕೆ ಹಬ್ಬ ಹರಿದಿನಗಳ ಸಂದರ್ಭಗಳಲ್ಲಿ ಮಾತ್ರ ಅಭಿಷೇಕ ಬೇಕಾದರೆ ನಡೆಯಲಿ, ಹಾಲು ಮೊಸರಿನ ಅಭಿಷೇಕ ಬೇಡ ಅಂತ ಶ್ರೀನಿವಾಸನ್ ಗುರುಜಿ ಹೇಳಿದ್ದಾರೆ. ಹಾಲು ಮೊಸರು ತುಪ್ಪ ಜೇನುತುಪ್ಪ ಸಕ್ಕರೆ ಎಳ್ನೀರು ಹೀಗೆ ಅನೇಕ ದ್ರವ್ಯಗಳನ್ನು ಉಪಯೋಗಿಸಿ ಅಭಿಷೇಕವನ್ನು ಮಾಡುವಂಥದ್ದು ನಮ್ಮಲ್ಲಿ ರೂಢಿಯಲ್ಲಿದೆ ಮತ್ತು ಶಾಸ್ತ್ರಗಳಲ್ಲಿಯೂ ಹೇಳಿದೆ. ಕ್ಷೀರೇಣ ಕ್ಷಯತೆ ಪಾಪಂ ಅಂಥೇಳಿ ಹಾಲಿನಿಂದ ಅಭಿಷೇಕ ಮಾಡಿದ್ರೆ ಪಾಪಗಳು ನಾಶವಾಗುತ್ತೆ ಅಂತ ಹೇಳಿ ಹೇಳುವಂಥದ್ದಿರುತ್ತೆ. ತಮಿಳುನಾಡಿನ ಅತಿದೊಡ್ಡ ದೇವಾಲಯಗಳು ಅಂದರೆ ಶ್ರೀರಂಗಂ ಇರ್ಬೋದು, ಶ್ರೀಪೆರಂಬದೂರು ಇರ್ಬೋದು, ಆಂಧ್ರ ಪ್ರದೇಶದ ತಿರುಪತಿ ಇರ್ಬೋದು, ಅದೇ ರೀತಿ ಕಾಂಚೀಪುರ ಇರ್ಬೋದು, ಇದು ಎಲ್ಲವೂ ಕೂಡ ಅಭಿಷೇಕದ ಆ ದ್ರವ್ಯಗಳನ್ನು ಹಾಕುವಂಥದ್ದನ್ನು ನಿಲ್ಲಿಸಿವೆ. ಯಾಕೆ ಅಂದರೆ ಮೂರ್ತಿಗಳ ಡ್ಯಾಮೇಜ್ ಆಗುವಂಥದ್ದು ಅಂದರೆ ಶಿಥಿಲವಾಗುವಂಥದ್ದು ನಮಗೆ ಕಂಡುಬರುತ್ತೆ. ಮುಂದಿನ ಪೀಳಿಗೆಗೆ ಈ ಮೂರ್ತಿಗಳು ಸಂರಕ್ಷಿಸಲ್ಪಡಬೇಕು ಅನ್ನೋದಾದರೆ ಕರ್ನಾಟಕದಲ್ಲಿ ಎಲ್ಲ ಕಡೆಯೂ ತಿರುಪತಿ ಮಾಡಿದಂಗೆ ಅಥವಾ ಶ್ರೀರಂಗದಲ್ಲಿ ತಮಿಳುನಾಡಿನ ಎಷ್ಟೋ ದೇವಾಲಯಗಳು ಮಾಡಿದ್ದಾರೆ, ಈಗ ಹೊಸದೇನು ಹೇಳ್ತಿಲ್ಲ. ಅದನ್ನು ಸಂರಕ್ಷಣೆ ಮಾಡೋದಕ್ಕಾಗಿ ಮಾಡಲೇಬೇಕು ಅಂತ ಅನ್ನಿಸ್ತು. ಅಭಿಷೇಕದಲ್ಲಿ ಹಾಲು ಮತ್ತು ಮೊಸರಿನ ಅಭಿಷೇಕ ಮಾಡೋದ್ರಿಂದ ದೇವರ ಮೂರ್ತಿಗೆ ಹಾನಿಯಾಗುತ್ತೆ. ಸೊ ಹೀಗಾಗಿ ಹಬ್ಬ ಹರಿದಿನಗಳ ಸಂದರ್ಭದಲ್ಲಿ ಮಾತ್ರ ಮಾಡಿದ್ರೆ ಒಳ್ಳೆಯದು. ಈಗ ಆಲ್ರೆಡಿ ಸಾಕಷ್ಟು ದೊಡ್ಡ ದೊಡ್ಡ ದೇವಸ್ಥಾನಗಳಲ್ಲಿ ಹಾಲು ಮತ್ತು ಮೊಸರಿನ ಅಭಿಷೇಕವನ್ನು ನಿಲ್ಲಿಸಲಾಗಿದೆ, ಅಪರೂಪಕ್ಕೆ ಮಾಡಲಾಗುತ್ತೆ. ಫಾರ್ ಎಕ್ಸಾಂಪಲ್ ತಿರುಪತಿಲಾಗಿರ್ಬೋದು, ತಮಿಳುನಾಡಿನ ಶ್ರೀರಂಗಂನಲ್ಲಾಗಿರ್ಬೋದು, ಇಲ್ಲ ಹಾಗೆ ತಮಿಳುನಾಡಿನಲ್ಲಿ ಸಾಕಷ್ಟು ದೇವಸ್ಥಾನಗಳಲ್ಲಿ ಈಗ ಆಲ್ರೆಡಿ ಹಾಲು ಮೊಸರಿನ ಅಭಿಷೇಕ ದಿನನಿತ್ಯ ಮಾಡಲಾಗ್ತಾ ಇತ್ತಲ್ಲ, ಅದನ್ನು ನಿಲ್ಲಿಸಲಾಗಿದೆ ಅನ್ನುವಂಥದ್ದನ್ನು ಹೇಳ್ತಾ ಇದ್ದಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಮಂಡ್ಯದ ಪ್ರತಿನಿಧಿ ಸುನಿಲ್ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಸುನಿಲ್, ನೋಡ್ತಾ ಇದ್ವಿ
ಪ್ರತಿನಿತ್ಯನೂ ಕೂಡ ಏನು ಒಂದು ಪದ್ಧತಿಯನ್ನ ಮಾಡ್ಕೊಂಡು ಬಂದಿದ್ರು, ಹಾಲು ಮೊಸರನ್ನ ಅಭಿಷೇಕವನ್ನ ಮಾಡಲಾಗ್ತಾ ಇತ್ತು, ಇದರಿಂದ ಚಲುವನಾರಾಯಣ ಸ್ವಾಮಿಯ ಮೂರ್ತಿಗೆ ಹಾನಿ ಆಗ್ತಾ ಇದೆ ಅನ್ನುವಂತ ಆರೋಪವನ್ನ ಮಾಡಲಾಗ್ತಾ ಇರುವಂಥದ್ದು, ಇದು ಅಲ್ಲಿ ಕಮಿಟಿಯಲ್ಲಿ ಚರ್ಚೆ ಆಗಿದೆಯಾ? ಇವರ ಅಭಿಪ್ರಾಯಕ್ಕೆ ಯಾವ ರೀತಿಯಾದಂತ ಒಂದು ರಿಯಾಕ್ಷನ್ಗಳು ಬರ್ತಾ ಇರುವಂಥದ್ದು, ಏನಾಗ್ತಾ ಇದೆ ಈ ವಿಚಾರದ ಬಗ್ಗೆ, ಈಗ ಇವ್ರು ಮಾಡ್ತಾ ಇರುವಂತ ಆರೋಪದ ಬಗ್ಗೆ? ಖಂಡಿತ ಪೃಥ್ವಿ, ಏನು ಮೇಲುಕೋಟೆಯ ನಾಲ್ಕನೇ ಸ್ಥಾನಿಕರಾಗಿರುವಂತಹ ಅಂದ್ರೆ ಚಲುವ ನಾರಾಯಣ ಸ್ವಾಮಿ ದೇವಸ್ಥಾನದ ನಾಲ್ಕನೇ ಸ್ಥಾನಿಕರಾಗಿರ್ತಕ್ಕಂತ ಶ್ರೀನಿವಾಸನ್ ಗುರುಜಿ ಈ ಒಂದು ಹೇಳಿಕೆಯನ್ನ ಕೊಟ್ಟಿರುವಂತದ್ದು. ಅಂದ್ರೆ ಏನು ಈ ಇತ್ತೀಚೆಗೆ ಬರುವಂತಹ ಮೊಸರು ಹಾಲು ಇದ್ರಲ್ಲೆಲ್ಲ ಕೂಡ ಆಸಿಡ್ ಅಂಶ ಇರೋದ್ರಿಂದ ಮೂರ್ತಿಗೆ ಅಭಿಷೇಕ ಮಾಡೋದ್ರಿಂದ ಮೂರ್ತಿ ಸವೆತ ಆಗುವಂತದ್ದು, ಅಂದ್ರೆ ಮೂರ್ತಿ ಭಗ್ನ ಆಗುತ್ತೆ ಮುಂದೊಂದು ದಿನ, ಅಂದ್ರೆ ಮುಂದಿನ ಪೀಳಿಗೆಗೆ ನಾವು ಮೂರ್ತಿಯನ್ನು ಉಳಿಸ್ಬೇಕು ಅನ್ನುವಂತ ನಿಟ್ಟಿನಲ್ಲಿ ಆಲೋಚನೆಯನ್ನ ಮಾಡಿ ಹೇಳಿಕೆಯನ್ನ ನಮ್ ಜೊತೆ ಈಗ ಶ್ರೀನಿವಾಸನ್ ಗುರುಜಿ ಅವರೇ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದಾರೆ. ನಮಸ್ಕಾರ ಗುರುಗಳೇ. ನಮಸ್ತೆ. ಈಗ ಆರೋಪ ಮಾಡ್ತಾ ಇದ್ದೀರಾ, ಈ ವಿಚಾರವನ್ನ ಕಮಿಟಿಯಲ್ಲೆಲ್ಲ ಚರ್ಚೆ ಮಾಡಿದೀರಾ, ಅವನು ಯಾವ ರೀತಿಯಾದಂತಹ ಅಭಿಪ್ರಾಯವನ್ನ ವ್ಯಕ್ತಪಡಿಸ್ತಾ ಇದಾರೆ? ನೀವೇ ಹೇಳ್ತಾ ಇದ್ರಿ, ತಿರುಪತಿ ಹಾಗೆ ತಮಿಳುನಾಡಿನ ಶ್ರೀರಂಗಂ ದೇವಸ್ಥಾನ ಸೇರಿದಂತೆ ಇನ್ನೂ ಸಾಕಷ್ಟು ದೇವಸ್ಥಾನಗಳಲ್ಲಿ ಈ ರೀತಿಯಾಗಿ ಈಗಾಲ್ರೆಡಿ ಹಾಲು ಮೊಸರಿನ ಅಭಿಷೇಕವನ್ನ ನಿಲ್ಲಿಸಲಾಗಿದೆ ಅನ್ನುವಂಥದ್ರ ಬಗ್ಗೆ ನಿಮ್ಮ ಅಭಿಪ್ರಾಯಕ್ಕೆ ಯಾವ ರೀತಿಯಾದಂಥ ರಿಯಾಕ್ಷನ್ ಸಿಕ್ತು ಅಂತ? ಅಲ್ಲ ಅಲ್ಲ, ಇದು ನಮ್ಮ ಅಭಿಪ್ರಾಯ ಮಾತ್ರ ಅಲ್ಲ, ಸಾರ್ವಜನಿಕ ವಲಯದಲ್ಲಿ ಕೇಳುವಂಥದ್ದು, ಜೊತೆಗೆ ಇದು ನನ್ನ ಸ್ವಂತ ಇವತ್ತು ನಾನು ಹೇಳ್ತಾ ಇರೋದಲ್ಲ. ಇದು ಓಕೆ, ಇದು ಆಗ್ಲೇ ರಾಜ್ಯಾದ್ಯಂತ ಒಂದು ಬಾರಿ ಕೇಳಿ ಬಂದಿದೆ. ಇದು ಈ ಮುಂದಿನ ಪೀಳಿಗೆಗೆ ನಾವೇನು ಕೊಡುಗೆಯನ್ನ ಕೊಡ್ತಾ ಇದೀವಿ, ನಾವ್ ಯಾವ್ದನ್ನ ಪ್ರೊಟೆಕ್ಷನ್ ಮಾಡಕ್ ಹೋಗ್ತಾ ಇದೀವಿ. ಕೆಮಿಕಲ್ ಬಂದ ಹಾಲು ಮೊಸರನ್ನ ಸೇರಿಸಿದ್ರೆ ವಿಗ್ರಹಕ್ಕೆ ಏನ್ ಹಾನಿ ಆಗತ್ತೆ ಅನ್ನೋದನ್ನ ಅನೇಕ ಬಾರಿ, ಇದು ಕರ್ನಾಟಕಕ್ಕೆ ಹೊಸದಾಗಿ ಇರ್ಬೋದು ಇದು, ಆದ್ರೆ ದೇಶಾದ್ಯಂತ ಈ ರೀತಿಯಾದಂತ ಚರ್ಚೆ ನಡೆದು ಅನೇಕ ದೇವಾಲಯಗಳಲ್ಲಿ ಇದನ್ನ ನಿಲ್ಸಿದ್ದಾರೆ. ಆದ್ರೆ ಈಗ ಪರ್ವಕಾಲಗಳಲ್ಲಿ ಅಂದ್ರೆ ಯುಗಾದಿ ದೀಪಾವಳಿ ಅಂತ ಒಂದೊಂದು ದಿವಸ ಮಾಡೋದಕ್ಕೂ ಅನೇಕ ದಿವಸಗಳು ಮಾಡೋದಕ್ಕೂ ಪ್ರತಿದಿನ ಮಾಡೋದಕ್ಕೂ ವ್ಯತ್ಯಾಸ ಇದೆ. ಹಾಗಾಗಿ ಇದು ಜಾಗೃತ ವಿಷಯ, ಅಂದ್ರೆ ನಾವು ಜಗತ್ತಿನಲ್ಲಿ ಏನೇನ್ ನಡೀತಾ ಇದೆ ಅದನ್ನೆಲ್ಲ ಗಮನ ಇಟ್ಟು ನೋಡ್ತೀವಿ ಇಂಥ ದಾನಿ ಆಗತ್ತಾ ಅಂತ. ಈಗ ನೋಡಿ, ತಮಿಳ್ನಾಡಿನ ಮಡ್ರಾಸ್ ಅಲ್ಲಿ ಇರುವಂತಹ ಒಂದು ದೇವಸ್ಥಾನ, ಟ್ರಿಪಲ್ ಕೇಣಿ ಪಾರ್ಥಸಾರಥಿ ದೇವಸ್ಥಾನ, ಅವ್ರದನ್ನ ಗಮನಿಸಿರ್ಬೋದು, ಆ ಮೂರ್ತಿ ಪೂರ್ಣವಾಗಿ ಕಾಣೋದೇ ಇಲ್ಲ, ಅಂದ್ರೆ ಎಲ್ಲವೂ ಚುಕ್ಕಿ 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 ಆಗಿ ಪೂರ್ತಿ ಅದು ತೂತ್ ಬಿದ್ದುಬಿಟ್ಟಿದೆ. ಓಕೆ. ಅನಂತರ ತಮಿಳ್ನಾಡಿನ ಮತ್ತೊಂದು ದೇವಸ್ಥಾನ, ಅಲ್ಲಿ ಪ್ರತಿನಿತ್ಯ ಹಾಲು ಮೊಸರಿನ ಅಭಿಷೇಕ ಮಾಡ್ಲಾಗ್ತಾ ಇದ್ದಂತ ಹಿನ್ನೆಲೆ ಅಂತ ನೋಡ್ಬೋದು ಅದನ್ನ. ಹೌದೌದು. ಈಗ ಶ್ರೀಪೆರಂಬುದೂರ್ ಅಂತ ಒಂದು ರಾಮಾನುಜಾಚಾರ್ಯರು ಹುಟ್ಟಿದಂತಹ ಊರದು, ಅವತಾರವಾದಂತಹ ಸ್ಥಳ ಅದು. ಆ ಸ್ಥಳದಲ್ಲಿ ಊರಿನ ಎಲ್ಲ ಪ್ರಮುಖರು ಸೇರ್ಕೊಂಡು ಸರ್ಕಾರಕ್ಕೆ ಒಂದು ಮನವಿಯನ್ನು ಮಾಡಿ ಈ ರೀತಿ ಅಭಿಷೇಕ ಮಾಡಿದ್ರೆ ಅದು ಮುಂದಿನ ಪೀಳಿಗೆಗೆ ನಾವು ಈ ಮೂರ್ತಿಯನ್ನ ಕೊಡೋದಕ್ಕೆ ಆಗೋದಿಲ್ಲ, ಹಾಗಾಗಿ ಅದನ್ನ ಸ್ಟಾಪ್ ಮಾಡಬೇಕು, ಸ್ಥಗಿತ ಮಾಡಬೇಕು ಅಂತ ಕೊಟ್ರು. ಅವತ್ತಿಂದ ಸ್ಟಾಪ್ ಆಗೋಯ್ತು. ಈಗ ಒಂದು 3-4 ವರ್ಷದ ಕೆಳಗಡೆಯಿಂದ ಈ ರೀತಿಯಾದಂತ ವ್ಯವಸ್ಥೆ ಇತ್ತು. ಆಮೇಲೆ ಈಗ ಬರುವಂತಹ ಭಕ್ತರು ಜಾಸ್ತಿ ಆಗಿ 5 ಅಭಿಷೇಕ, 10 ಅಭಿಷೇಕ, 25, 30 ಅಭಿಷೇಕ, 40 ಅಭಿಷೇಕ ಈಗೆಲ್ಲ ಹೋಗ್ತಾ ಇರುತ್ತೆ. ಒಂದೊಂದಕ್ಕೆ ಹಾಲು ಸಪರೇಟ್ ಆಗಿ ತಗೊಂಡ್ರೆ 100 ಲೀಟರ್, 200 ಲೀಟರ್ ಈ ರೀತಿ ಎಲ್ಲ ಹೋಗ್ತಾ ಇರುತ್ತೆ. ಈಗ ಮ್ಯಾನ್ಯುಯಲ್ ಅಲ್ಲಿ ತಗೊಂಡ್ರೆ 1.25 ಲೀಟರ್, 0.5 ಲೀಟರ್ ಈ ರೀತಿ ಇತ್ತು. ಆಗ ಅಲ್ಲಲ್ಲಿಯ ಸ್ಥಳೀಯ ಗೋಶಾಲೆಗಳೇ ಇತ್ತು. ಈಗ ಇನ್ಫ್ಯಾಕ್ಟ್ ಇನ್ನೊಂದೇನಂದ್ರೆ ಈ ಇದನ್ನ ತಿರುಪತಿಲಿ ಅವರದೇ ಆದಂತ ಗೋಶಾಲೆ ಇದೆ. ಆ ಗೋಶಾಲೆ ಇದ್ರೂ ಕೂಡ ಅವರು ಆ ಹಾಲ್ನ ಅಂದ್ರೆ ಏನು ಶುಕ್ರವಾರ ಗಟ್ಟಲೆ ಇದೆ ಅಲ್ಲಿ ಅಭಿಷೇಕವನ್ನು ಮಾಡ್ತಾರೆ, ಉತ್ಸವ ಮೂರ್ತಿಗಂತೂ ಕಡ್ಡಾಯವಾಗಿ ಸೇರಿಸೋದೇ ಇಲ್ಲ ಅವರು. ಹಾಗೆ ಈ ಎಲ್ಲ ದೇವಾಲಯಗಳ ಗಮನದಲ್ಲಿಟ್ಕೊಂಡು ಪ್ರಾಚೀನವಾದಂತ 1000 ವರ್ಷಗಳಿಂದ ಬಂದಂತಹ ಮೂರ್ತಿಗಳನ್ನ ನಾವು ಸಂರಕ್ಷಿಸಿ ಮುಂದಿನ ಪೀಳಿಗೆಗೆ ನಾವು ನೀಡಬಹುದಾದಂತಹ ಕೊಡುಗೆ ಅಂತ ಹೇಳಿದ್ರೆ ಅದನ್ನ ಸಂರಕ್ಷಿಸಿ ಕೊಡಬಹುದಾದಂತದ್ದು ನಮ್ಮ ಆದ್ಯ ಕರ್ತವ್ಯ. ಹಾಗಾಗಿ ಒಂದು ಜಾಗೃತಿ, ಹಾಲು ಮೊಸರನ್ನ ಹೊರತುಪಡಿಸಿ ಎಳ್ನೀರು ಅಥವಾ ನೀರಿನ ಮುಖಾಂತರ ಅಭಿಷೇಕ ಮಾಡುವಂತದ್ದು ಸರಿ ಅನ್ನುವಂಥದ್ದನ್ನ ಕೂಡ ಹೇಳ್ತಾ ಇದ್ದೀರಾ? ಪ್ರತಿನಿತ್ಯ ಮಾಡೋದೇ ಆದ್ರೆ ಈ ರೀತಿಯಾಗಿ ಮಾಡಬಹುದು ಅಂತ? ಯಾವುದೇ ದ್ರವ್ಯಗಳಾದ್ರೂ ಕೂಡ ಮೂರ್ತಿಗಳು ಚಿಕ್ಕ ಚಿಕ್ಕ, ಈಗ ನೋಡಿ ಮೇಲುಕೋಟೆಯಲ್ಲಿ ಸಣ್ಣ ಉದಾಹರಣೆ ಹೇಳ್ತೀನಿ, ವೈರಮುಡಿ ಉತ್ಸವಗಳಲ್ಲಿ ಕಾಯನ್ನ ಹೆಸರಿದ್ದಾರೆ ದೇವರ ಮೇಲೆ. ಆ ಕಾಯನ್ ಬಿದ್ದ ಮೇಲೆ ಏನಾಗುತ್ತೆ, ಅದಕ್ಕೆ ಗುನ್ನ ಆಗುತ್ತೆ. ಹೌದು. ಅದು ಮೊಸರು ಹೋಗಿ ಸೇರ್ಕೊಳ್ಳುತ್ತೆ, ಅದು ಏನು ಕಾಕ್ರೋಚ್ ಎಲ್ಲ ಹೋಗುತ್ತೆ ಆಮೇಲೆ ಬಿಟ್ರೆ. ಈ ರೀತಿಯ ಒಂದು ಸಮಸ್ಯೆಗಳಾಗ್ತವೆ. ಈಗ ನಾವು ಕಣ್ಣೆದುರಿಗೆ ನೋಡ್ತಾ ಇದೀವಿ, ಈಗ ಕಾಂಚೀಪುರಂ ಅಲ್ಲೋ ಅಥವಾ ಟ್ರಿಪ್ಲಿಕ್ ಜೈಲಲ್ಲೋ ಇಂತಹ ಮೂರ್ತಿಗಳು ಆಗಿರುವಂತದನ್ನ ಕಣ್ಣಲ್ಲಿ ನೋಡ್ತೀವಿ.
ಚೆನ್ನೈ ಭಾಗದಲ್ಲಿ ಒಂದು ನಾಲ್ಕು ಬೆರಳಿಡಬಹುದು, ಆ ತರದ ಒಂದು ಸಮಸ್ಯೆ ಕಾಂಚೀಪುರದವರು ಅನುಭವಿಸ್ತಾ ಇದ್ದಾರೆ. ಹಾಗಾಗಿ ಈಗ ತ್ರಿಪ್ಲಿಕರ್ಣಿ ದೇವರನ್ನ ಅಥವಾ ಶ್ರೀರಂಗದ ದೇವರನ್ನ ಇಲ್ಲಿ ಎಲ್ಲವೂ ಕೂಡ ಅಲ್ಲಿ ಯಾವುದೇ ದ್ರವ್ಯಗಳನ್ನು ಸೇರಿಸೋದಿಲ್ಲ. ಹಾಲಾಗ್ಲಿ, ಮೊಸರಾಗ್ಲಿ, ತುಪ್ಪ ಆಗ್ಲಿ, ಜೇನುತುಪ್ಪ ಆಗ್ಲಿ, ಸಕ್ಕರೆ ಆಗ್ಲಿ, ಎಳ್ನೀರಾಗ್ಲಿ, ಯಾವುದನ್ನು ಸೇರಿಸಲ್ಲ. ಎಲ್ಲ ಪಾದಕ್ಕೆ ಸೇರುತ್ತಾರೆ. ನೀರನ್ನ ಮಾತ್ರ ಅಭಿಷೇಕವನ್ನ ಶುದ್ಧ ನೀರನ್ನ ಅಭಿಷೇಕ ಮಾಡ್ತಾರೆ. ಶುದ್ಧ ನೀರಿನಿಂದ ಮಾಡಬಹುದು. ಹೌದು, ಅದು ಇನ್ನು ಇನ್ಫ್ಯಾಕ್ಟ್ ಇನ್ನೊಂದೇನಂತ ಹೇಳಿದ್ರೆ, ಈಗ ಕಾಂಚೀಪುರ ಅಥವಾ ನೀವು ಯಾವ್ದಾದ್ರು ಶ್ರೀರಂಗನಾಥ ಸ್ವಾಮಿ ದೇವಸ್ಥಾನದಲ್ಲಿ ನೋಡಿದ್ರೆ ಅಲ್ಲಿ ಮೇಲೆ ಕವಚವನ್ನ ಹಾಕಿರ್ತಾರೆ ಆ ದೇವರಿಗೆ, ಚಿನ್ನದ ಕವಚವನ್ನ. ಆ ಚಿನ್ನದ ಕವಚದ ಮೇಲೆಯೇ ನೀರನ್ನ ಅಭಿಷೇಕ ಮಾಡ್ತಾರೆ. ಇನ್ನೊಂದು ಜ್ಯೇಷ್ಠಾಭಿಷೇಕ ಅಂದಾಗ ಆ ಚಿನ್ನದ ಕವಚವನ್ನು ತೆಗೆದು ಆವಾಗ ಬರೀ ಶುದ್ಧ ನೀರಿನಲ್ಲಿ, ಕೇಸರಿ ನೀರಿನಲ್ಲಿ ಅಭಿಷೇಕವನ್ನು ಮಾಡ್ತಾರೆ. ಈ ಭಕ್ತರಿಗೆ ಕೋರಿಕೆಯ ಮೇಲೆ ಅಭಿಷೇಕ ಮಾಡೋದಾದ್ರೂ ಕೂಡ ಚಿನ್ನದ ಕವಚ ಮೇಲೆ ಮಾಡ್ತಾರೆ. ಸ್ವತಃ ಆ ದೇವರುಗಳಿಗೆ ಮಾಡಬೇಕಾದ್ರೆ ಆ ಚಿನ್ನದ ಅಂದ್ರೆ ವರ್ಷಕ್ಕೊಂದು ದಿವಸ ಜ್ಯೇಷ್ಠಾಭಿಷೇಕ ಅಂತೇಳಿ ಅದನ್ನ ತೆಗೆದು ಆನಂತರ ಅಭಿಷೇಕವನ್ನು. ನಿಮ್ಮ ಆಗ್ರಹ ನಾಟ್ ಓನ್ಲಿ ಚಲುವ ನಾರಾಯಣ ಸ್ವಾಮಿ, ಯಾವುದೇ ಒಂದು ಐತಿಹಾಸಿಕವಾಗಿ ಇರುವಂತ ದೇವಸ್ಥಾನಗಳಲ್ಲಿ ಮೂರ್ತಿಗಳಲ್ಲಿ ಪೂಜೆಯನ್ನ ಮಾಡುವಂತ ಸಂದರ್ಭದಲ್ಲಿ ಇದು ಬೇಡ, ಯಾಕೆಂದ್ರೆ ಅದನ್ನ ನಾವು ಮುಂದಿನ ಪೀಳಿಗೆ ಉಳಿಸ್ಲಿಕ್ಕೆ ಆಗುದಿಲ್ಲ ಈ ರೀತಿಯಾಗಿ ಪೂಜೆಯನ್ನ ಮಾಡ್ತಾ ಅಂದ್ರೆ ಅಭಿಷೇಕವನ್ನ ಮಾಡ್ತಾ ಇದ್ರೆ ಅನ್ನುವಂತ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ರೆ ಮೋಸ್ಟ್ ಪ್ರಾಬಲಿ ಇದನ್ನ ಸೀರಿಯಸ್ ಆಗಿ ಥಿಂಕ್ ಮಾಡಬೇಕು ಅಂತ ಕಾಣಿಸುತ್ತೆ. ಸರ್ಕಾರದ ಮಟ್ಟದಲ್ಲಿ ಆಗಿರ್ಬೋದು ಅಥವಾ ಈಗ ಮುಜರಾಯಿ ಇಲಾಖೆ ಅಡಿಯಲ್ಲಿ ಬರ್ದೇ ಇರುವಂತ ದೇವಸ್ಥಾನಗಳಲ್ಲಿ ಅವರ ಆಡಳಿತ ಮಂಡಳಿಯವರು ಥಿಂಕ್ ಮಾಡಬೇಕು ಅಂತ ಕಾಣಿಸುತ್ತೆ. ನೋಡೋಣ ಯಾವ ರೀತಿಯಾಗಿ ಮುಂದಿನ ದಿನಗಳಲ್ಲಿ ನಿರ್ಧಾರಗಳನ್ನ ಕೈಗೊಳ್ಳಲಾಗುತ್ತೆ ಅಂತ. ಧನ್ಯವಾದ ಶ್ರೀಗಳ ನ್ಯೂಸ್ 18 ಜೊತೆ ಮಾತನಾಡಿದಕ್ಕೆ. ಕರಸೇವಕ ಶ್ರೀಕಾಂತ್ ಪೂಜಾರಿ ಬಿಡುಗಡೆಗೆ ಆಗ್ರಹಿಸಿ ಯಾವ ರೀತಿಯಾಗಿ ಪ್ರತಿಭಟನೆ ನಡೀತು ನಿಮಗೂ ಕೂಡ ಗೊತ್ತಿದೆ. ಬಿಜೆಪಿಯಿಂದ ರಾಜ್ಯದಾದ್ಯಂತ ಪ್ರತಿಭಟನೆಯನ್ನು ಮಾಡಲಾಯಿತು. ಬಿಜೆಪಿ ನಾಯಕರಿಂದ ವಿನೂತನ ಹೋರಾಟ ಶುರುವಾಗಿದೆ. ನಾನು ಕರಸೇವಕ, ನನ್ನನ್ನು ಬಂಧಿಸಿ ಅಂತ ಪ್ರೊಟೆಸ್ಟ್ ಮಾಡಲಾಗ್ತಾ ಇರುವಂಥದ್ದು. ಬೆಂಗಳೂರಿನ ಸದಾಶಿವನಗರ ಪೊಲೀಸ್ ಠಾಣೆ ಬಳಿ ಪ್ರತಿಭಟನೆಯನ್ನು ಮಾಡಲಾಗ್ತಾ, ನಾನು ಕರಸೇವಕ, ನನ್ನನ್ನು ಕೂಡ ಬಂಧಿಸಿ ಅನ್ನುವಂಥ ಒಂದು ಹೊಸ ಘೋಷವಾಕ್ಯದ ಮುಖಾಂತರ ಪ್ರತಿಭಟನೆಯನ್ನು ಈಗ ಬಿಜೆಪಿಯವರು ಮಾಡ್ತಾ ಇದ್ದಾರೆ. ಕರಸೇವಕನನ್ನು ಬಂಧಿಸಿದ್ದೀರಾ, ನೀವು ಹಿಂದೂ ವಿರೋಧಿ ಸರ್ಕಾರ ನಿಮ್ಮದು, ರಾಮನ ವಿರೋಧಿ ಸರ್ಕಾರ ನಿಮ್ಮದು ಅಂತ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ, ನಾನು ಕರಸೇವಕ, ಆ ಶ್ರೀಕಾಂತ್ ಪೂಜಾರಿ ಮಾತ್ರ ಬಂಧಿಸೋದಲ್ಲ ನಮ್ಮನ್ನು ಕೂಡ ಬಂಧಿಸಿ ಅಂತ ಬಿಜೆಪಿ ನಾಯಕರು ಆಗ್ರಹಿಸ್ತಾ ಇದ್ದಾರೆ, ಕಾರ್ಯಕರ್ತರು ಆಗ್ರಹಿಸ್ತಾ ಇದ್ದಾರೆ. ಬೆಂಗಳೂರಿನ ಸದಾಶಿವನಗರ ಪೊಲೀಸ್ ಠಾಣೆ ಬಳಿ ಪ್ರತಿಭಟನೆಯನ್ನು ಮಾಡಲಾಗ್ತದೆ. ಬಿಜೆಪಿಯ ಪ್ರಧಾನ ಕಾರ್ಯದರ್ಶಿ ಸುನಿಲ್ ಕುಮಾರ್ ಅವರು ಈ ಪ್ರೊಟೆಸ್ಟ್ ಅನ್ನು ಮಾಡ್ತಾ ಇದ್ದಾರೆ. ಸುನಿಲ್ ಕುಮಾರ್ ಅವರನ್ನ ವಶಕ್ಕೆ ಪಡೆದಿದ್ದಾರೆ ಪೊಲೀಸರು. ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ರಾಮ ವಿರೋಧಿ ಸರ್ಕಾರ, ಇದೊಂದು ಹಿಂದೂ ವಿರೋಧಿ ಸರ್ಕಾರ. ರಾಮ ಭಕ್ತರನ್ನ, ಕರಸೇವಕರನ್ನ ಬಂಧನ ಮಾಡೋದ್ರ ಮುಖಾಂತರ ಹಿಂದೂಗಳನ್ನ ಬೆದರಿಸುವಂತ ಕಾರ್ಯತಂತ್ರವನ್ನ ಸರ್ಕಾರ ಮಾಡ್ತಾ ಇದೆ. 1992 ಡಿಸೆಂಬರ್ 6ನೇ ತಾರೀಕು ನಡೆದಂತ ಅಯೋಧ್ಯೆಯ ಕಾರ್ಯಸೇವೆನಲ್ಲಿ ನಾನು ಮತ್ತು ಸಿಟಿ ರವಿಯವರು ಒಟ್ಟಾಗಿ ಭಾಗವಹಿಸಿದ್ವಿ. ಚಿಕ್ಕಮಗಳೂರಿನ ಆಲ್ದೂರು ಗ್ರಾಮದಿಂದ ಕಾರ್ಯಕರ್ತರಾಗಿ ನಾನು ಆ ಕಾರ್ಯಸೇವೆನಲ್ಲಿ ಭಾಗವಹಿಸಿದ್ದೆ. ರೈಲಿನಲ್ಲಿ ಪ್ರಯಾಣ ಮಾಡಿದ್ದೆ. ಸರಿಯೂ ನದಿಯಿಂದ ನಮಗೇನು ಸೂಚನೆ ಇತ್ತು ಆ ಸೂಚನೆಯ ಪ್ರಕಾರ ಕಾರ್ಯಸೇವೆನಲ್ಲಿ ಡಿಸೆಂಬರ್ 6ನೇ ತಾರೀಕು ನಾನು ಭಾಗವಹಿಸಿದಂತ ರೋಮಾಂಚನಕಾರಿಯಾದಂತಹ ನೆನಪುಗಳು ನನಗೆ ಇವತ್ತಿಗೂ ಕೂಡ ಇದೆ. ಸರ್ಕಾರ ರಾಮಭಕ್ತರನ್ನು ಹತ್ತಿಕ್ಕುವಂತ ಪ್ರಯತ್ನವನ್ನ ಮಾಡ್ತಾ ಇದೆ. ಯಾವುದೇ ಕಾರಣಕ್ಕೂ ಈ ರಾಮಭಕ್ತರನ್ನು ಹತ್ತಿಕ್ಕಲಿಕ್ಕೆ ಸಾಧ್ಯ ಇಲ್ಲ. ಕಾರ್ಯಸೇವೆ ಮಾಡಿದ್ದೇ ತಪ್ಪು, ಆದ್ರೆ ರಾಮಭಕ್ತರ ಪ್ರಯತ್ನವನ್ನ ಸರ್ಕಾರ ಮಾಡ್ತಾ ಇದೆ. ಇದೆಲ್ಲದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತೇನೆ. ನಮ್ಮ ಪ್ರತಿನಿಧಿ ಕೃಷ್ಣ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾರೆ. ಕೃಷ್ಣ, ನೋಡ್ತಾ ಇದ್ವಿ ನಿನ್ನೆ ರಾಜ್ಯದಾದ್ಯಂತ ಪ್ರತಿಭಟನೆಯನ್ನ
ಬಿಜೆಪಿಯವರು ಹಮ್ಮಿಕೊಂಡಿದ್ರು, ಒಂದ್ ಕಡೆ ವಿಜೇಂದ್ರ ಅವರ ನೇತೃತ್ವ ಮತ್ತು ಒಂದ್ ಕಡೆ ಅಶೋಕ್ ಅವರ ನೇತೃತ್ವದಲ್ಲಿ ಹುಬ್ಬಳ್ಳಿಯಲ್ಲಿ ಮಾಡಲಾಯಿತು. ಇನ್ನು ಎಲ್ಲಾ ಜಿಲ್ಲಾ ಕೇಂದ್ರಗಳಲ್ಲೂ ಅಲ್ಲಿನ ಪ್ರಮುಖ ನಾಯಕರ ನೇತೃತ್ವದಲ್ಲಿ ಮಾಡಲಾಯಿತು. ಇವತ್ತು ದಿಢೀರಂತ ಸುನಿಲ್ ಕುಮಾರ್ ಅವರು ನಾನು ಕರ ಸೇವಕ ನನ್ನನ್ನ ಬಂಧಿಸಿ ಅಂತ ಒಂದು ಘೋಷವಾಕ್ಯದ ಅಡಿಯಲ್ಲಿ ಪ್ರತಿಭಟನೆಯನ್ನ ಮಾಡ್ತಾ ಇದ್ರು. ಇದು ವೈಯಕ್ತಿಕವಾಗಿ ಮಾತ್ರ ಸುನಿಲ್ ಕುಮಾರ್ ಅವರು ಈ ರೀತಿಯಾದಂತ ಒಂದು ಸ್ಟ್ಯಾಂಡ್ ತಗೊಂಡು ಪ್ರತಿಭಟನೆಯನ್ನ ಮಾಡ್ತಾ ಇರುವಂತದ್ದು, ಅಥವಾ ಬಿಜೆಪಿ ಇದೇ ರೀತಿಯಾಗಿ ರಾಜ್ಯದಾದ್ಯಂತ ಈ ಒಂದು ನಿಲುವನ್ನ ತಗೊಂಡು ಪ್ರತಿಭಟನೆ ಮಾಡ್ಲಿಕ್ಕೆ ಮುಂದಾಗಿದ್ದಾರಾ ಅಂತ? ಪೃಥ್ವಿರಾಜ್, ಇಲ್ಲಿ ವೈಯಕ್ತಿಕ ಅನ್ನುವಂಥದ್ದು ಬರ್ತಾ ಇಲ್ಲ, ಬದಲಾಗಿ ಪಕ್ಷ ಸಂಘಟನೆ ಅಂದರೆ ಪಕ್ಷದಲ್ಲಿ ಎಲ್ಲರೂ ಕೂಡ ಪ್ರತಿಭಟನೆಯನ್ನು ಮಾಡಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಈಗಾಗಲೇ ಕರೆಯನ್ನು ಕೊಡಲಾಗಿದೆ. ಆ ಕಾರಣಕ್ಕೋಸ್ಕರವಾಗಿಯೇ ಇವತ್ತು ಬಿಜೆಪಿ ರಾಜ್ಯದ ಪ್ರಧಾನ ಕಾರ್ಯದರ್ಶಿ ಸುನಿಲ್ ಕುಮಾರ್ ಅವರು ಇವತ್ತು ಸದಾಶಿವನಗರ ಪೊಲೀಸ್ ಠಾಣೆ ಎದುರು ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆಯನ್ನು ಮಾಡಿರುವಂಥದ್ದು, ಏಕಾಂಗಿಯಾಗಿ ಪ್ರತಿಭಟನೆಯನ್ನು ಮಾಡೋದ್ರ ಮುಖಾಂತರವಾಗಿ ನಾನು ಕೂಡ ರಾಮ ಮಂದಿರ ಹೋರಾಟದಲ್ಲಿ ನಾನು ಕೂಡ ಭಾಗಿಯಾಗಿದ್ದೆ. ಈಗಾಗ ನನ್ನನ್ನು ಕೂಡ ಅರೆಸ್ಟ್ ಮಾಡಿ ಅನ್ನೋ ಒಂದು ಆಗ್ರಹವನ್ನು ಕೂಡ ಮಾಡಿದರು. ಅಂಥ ಸಂದರ್ಭದಲ್ಲಿ ಒಂದು ಕಡೆ ಪೊಲೀಸರು ಅವರನ್ನ ಪ್ರತಿಭಟನೆಗೆ ಅವಕಾಶವನ್ನು ಮಾಡಿಕೊಟ್ಟಿಲ್ಲ, ಬದಲಾಗಿ ಅವರನ್ನ ವಶಕ್ಕೆ ಪಡೆಯೋದ್ರ ಮುಖಾಂತರವಾಗಿ ಇದೀಗ ಸಿಆರ್ ಗ್ರೌಂಡ್ಗೆ ಕರೆದುಕೊಂಡು ಹೋಗುವ ಒಂದು ಕೆಲಸವನ್ನು ಪೊಲೀಸರು ಕೂಡ ಮಾಡಿರುವಂಥದ್ದು. ಈಗಾಗಲೇ ನಿನ್ನೆ ಕೂಡ ದೊಡ್ಡ ಮಟ್ಟದಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ ಬಿ ವಿ ವಿಜೇಂದ್ರ ಅವರ ನೇತೃತ್ವದಲ್ಲಿ ಇಡೀ ರಾಜ್ಯದಂತ ಪ್ರತಿಭಟನೆ ಕೂಡ ನಡೆಸಲಾಗಿದೆ. ಮತ್ತು ಪ್ರತಿಭಟನೆ ಮಾಡಿದಂಥ ಜೊತೆಗೆ ರಾಜ್ಯಪಾಲ ಗವರ್ನರ್ನ ಕೂಡ ಭೇಟಿಯನ್ನು ಮಾಡಿದ್ರ ಮುಖಾಂತರವಾಗಿ ರಾಜ್ಯಪಾಲರಾದ ಥಾವರ್ಚಂದ್ ಗೆಹ್ಲೋಟ್ ಅವ್ರನ್ನ ಭೇಟಿಯನ್ನು ಮಾಡಿದ್ರ ಮುಖಾಂತರವಾಗಿ ಅಲ್ಲಿ ಸರ್ಕಾರದ ನಡವಳಿಕೆ ಏನಿದೆ ಅದ್ರ ಬಗ್ಗೆ ಗಮನಕ್ಕೂ ಕೂಡ ಈಗ ತರಲಾಗಿರುವಂಥದ್ದು ಗವರ್ನರ್ಗೆ. ಇದೀಗ ಮತ್ತೆ ಬರುವಂಥ ದಿನಗಳಲ್ಲೂ ಕೂಡ ಮತ್ತೊಮ್ಮೆ ಈಗಾಗಲೇ ಇದೇ ಜನವರಿ 9 ಬಿಜೆಪಿ ರಾಜ್ಯಾಧ್ಯಕ್ಷ ಬಿ ವೈಜೇಂದ್ರ ಅವರ ನೇತೃತ್ವದಲ್ಲಿ ಮತ್ತೊಂದು ಹುಬ್ಬಳ್ಳಿಯಲ್ಲಿ ದೊಡ್ಡ ಮಟ್ಟದ ಪ್ರತಿಭಟನೆಯನ್ನು ಕೂಡ ಹಮ್ಮಿಕೊಳ್ಳಲಾಗಿದೆ. ಈಗಾಗಲೇ ಶ್ರೀಕಾಂತ್ ಪೂಜಾರಿ ಅವರನ್ನ ಕೂಡಲೇ ಬಿಡುಗಡೆಯನ್ನು ಮಾಡಬೇಕು ಅನ್ನೋ ಒಂದು ಒತ್ತಾಯವನ್ನು ದೊಡ್ಡ ಮಟ್ಟದಲ್ಲಿ ಮಾಡೋದ್ರ ಮುಖಾಂತರವಾಗಿ ಅವರ ಬಿಡುಗಡೆ ಆಗುವವರೆಗೂ ಕೂಡ ಈ ಒಂದು ಹೋರಾಟವನ್ನು ಮುಂದುವರಿಸುವಂಥ ನಿಟ್ಟಿನಲ್ಲೂ ಕೂಡ ಈಗಾಗಲೇ ಬಿಜೆಪಿ ನಾಯಕರು ತಂತ್ರಗಾರಿಕೆಯನ್ನು ಮಾಡಿರುವಂಥದ್ದು. ಆ ಕಾರಣಕ್ಕೋಸ್ಕರವಾಗಿಯೇ ಇವತ್ತು ವಿನೂತನವಾಗಿ ಅಂದರೆ ಬಿಜೆಪಿ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಆಗಿರತಕ್ಕಂಥ ಸುನಿಲ್ ಕುಮಾರ್ ಅವರು ಏಕಾಂಗಿಯಾಗಿ ಇವತ್ತು ಸದಾಶಿವನಗರ ಪೊಲೀಸ್ ಠಾಣೆ ಎದುರು ಪ್ರತಿಭಟನೆಯನ್ನು ಮಾಡಿರುವಂಥದ್ದು, ಅದೇ ರೀತಿಯಾಗಿ ಇಡೀ ರಾಜ್ಯದಂತ ಎಲ್ಲ ಪೊಲೀಸ್ ಠಾಣೆಗಳಲ್ಲಿದ್ದಾವೆ ಅಲ್ಲೂ ಕೂಡ ಯಾರೆಲ್ಲ ರಾಮ ಮಂದಿರದಲ್ಲಿ ಹೋರಾಟದಲ್ಲಿ ಭಾಗಿಯಾಗಿದ್ರಲ್ಲ ಪ್ರಮುಖವಾಗಿ ಬಿಜೆಪಿ ನಾಯಕರು ಅವರೆಲ್ಲರೂ ಕೂಡ ಸ್ಟೇಷನ್ ಎದುರುಗಡೆ ಪ್ರತಿಭಟನೆಯನ್ನು ಮಾಡೋದ್ರ ಮುಖಾಂತರವಾಗಿ ಸರ್ಕಾರದ ವಿರುದ್ಧವಾಗಿ ಕೂಡ ಒಂದು ರೀತಿ ಹೋರಾಟ ಮಾಡುವಂಥ ನಿಟ್ಟಿನಲ್ಲೂ ಕೂಡ ಈಗಾಗಲೇ ಪ್ಲಾನ್ಗಳನ್ನು ರೂಪಿಸಿರುವಂಥದ್ದು. ಆದರೆ ಸರ್ಕಾರ ಇದುವರೆಗೂ ಕೂಡ ಈ ಒಂದು ಹೋರಾಟಕ್ಕೆ ಒತ್ತಡಕ್ಕೆ ಮಣಿದಿಲ್ಲ, ಬದಲಾಗಿ ಶ್ರೀಕಾಂತ್ ಪೂಜಾರಿ ಅವರ ಮೇಲೆ ಸಾಕಷ್ಟು ಪ್ರಕರಣಗಳಿವೆ, ಹೀಗಾಗಿ ಅವರನ್ನು ಯಾವುದೇ ಕಾರಣಕ್ಕೂ ಬಿಡೋದಿಲ್ಲ ಅನ್ನೋ ಒಂದು ಮಾತನ್ನು ಕೂಡ ಹೇಳಿರುವಂಥದ್ದು. ಆ ಕಾರಣಕ್ಕೋಸ್ಕರವಾಗಿಯೇ ಬಿಜೆಪಿ ನಾಯಕರು ಇನ್ನೂ ಕೂಡ ತೀವ್ರವಾಗಿ ಹೋರಾಟ ಮಾಡುವಂಥ ನಿಟ್ಟಿನಲ್ಲೂ ಕೂಡ ಈಗಾಗಲೇ ಮುಂದಾಗಿರುವಂಥದ್ದು. ಪೃಥ್ವಿರಾಜ್, ಓಕೆ, ಧನ್ಯವಾದ ಕೃಷ್ಣ ನಿಮ್ಮೆಲ್ಲ ಮಾಹಿತಿಗಾಗಿ. ಮತ್ತಷ್ಟು ಸುದ್ದಿಯನ್ನು ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ, ಆದರೆ ಅದಕ್ಕೂ ಮುಂಚೆ ಒಂದು ಬಿಜೆಪಿಗೆ ರೆಬಲ್ಸ್ ಟೆನ್ಷನ್ ಅಂದ್ರೆ ಇರುವಂತದ್ ಪ್ರಮುಖವಾಗಿ ಕಾಡ್ತಾ ಇರುವಂತದ್ದು ಬಿಜೆಪಿಗೆ ಅಂದ್ರೆ, ಒಂದು ಬಸನಗೌಡ ಪಾಟೀಲ್ ಯತ್ನಾಳ್, ಮತ್ತೊಂದು ಸೋಮಣ್ಣ. ಸೋಮಣ್ಣ ಆಲ್ಮೋಸ್ಟ್ ಸೈಲೆಂಟ್ ಆದಂತಾನೆ ಕಾಣಿಸ್ತಾ ಇದೆ. ಬಿಜೆಪಿಯಲ್ಲಿ ಅತೃಪ್ತ ನಾಯಕರ ಮನವೊಲಿಕೆ ಕಸರತ್ತಂತೂ ನಡೀತಾನೆ ಇದೆ. ಸೋಮಣ್ಣ ಜೊತೆ ಇಂದು ಅಶೋಕ್ ಸಂಧಾನ ಸಭೆಯನ್ನು ಮಾಡ್ತಾ ಇದ್ದ. ಸೋಮಣ್ಣ ಜೊತೆ ಸಭೆ ಬಳಿಕ BSY ಜೊತೆ ಮೀಟಿಂಗ್ ಅನ್ನ ಮಾಡಲಿದ್ದಾರೆ ಅಶೋಕ್ ಅವರು. ಯಡಿಯೂರಪ್ಪ ಸೋಮಣ್ಣ ಒಂದುಗೂಡಿಸಲಿಕ್ಕೆ ಸರ್ಕಸ್ ಮಾಡ್ತಾ ಇದ್ದಾರೆ. ಈಗಾಗಲೇ ಅರುಣ್ ಸೋಮಣ್ಣ ಅಶೋಕ್ ಅವರನ್ನ ಭೇಟಿಯಾಗಿ ಚರ್ಚೆಯನ್ನ ಮಾಡಿದರು. ವರಿಷ್ಠರ ಸೂಚನೆಯಂತೆ ಇಂದು ಸೋಮಣ್ಣ ಜೊತೆ ಅಶೋಕ್ ಅವರು ಚರ್ಚೆಯನ್ನ ಮಾಡ್ತಾ ಇದ್ದಾರೆ. ಅವ್ರದ್ದೇನದ ಅತ್ಲಾಗೆ ಬಗೆಹರಿಸಿ ಅನ್ಬಿಟ್ಟು ಏನೋ ಸೂಚನೆ ಬಂದಂತಿದೆ. ಜನವರಿ 7 ಅಥವಾ 8 ದೆಹಲಿಗೆ ತೆರಳಲಿದ್ದಾರೆ ಸೋಮಣ್ಣ ಅಂತ ಹೇಳಲಾಗ್ತದೆ. ಅದಕ್ಕೂ ಮುನ್ನನೇ ಅಸಮಾಧಾನಕ್ಕೆ ಬ್ರೇಕ್ ಹಾಕ್ಲಿಕ್ಕೆ ಸೂಚನೆಯನ್ನ ಕೊಡಲಾಗಿದೆ. ಸೋಮಣ್ಣ ಜೊತೆ ಇಂದು ಅಶೋಕ್ ಸಂಧಾನ ಏನಾಗುತ್ತೆ ಅನ್ನುವಂಥದ್ದನ್ನ ಕಾದ್ ನೋಡ್ಬೇಕಾಗಿದೆ. ಬಿಕಾಸ್ ಒಂದು ಹಂತದಲ್ಲಿ ಈ ಮುಂಚೆ ಅಶೋಕ್ ಅವರು ಸೋಮಣ್ಣ ಜೊತೆ ಒಳ್ಳೆ ಬಾಂಧವ್ಯವನ್ನ ಹೊಂದಿದ್ರು, ಅದಾದ್ಮೇಲೆ ಅವರ ಇಬ್ಬರ ನಡುವೆನೂ ಕೂಡ ಅಷ್ಟು ಕಷ್ಟ ಇತ್ತು. ಈಗ ಅಶೋಕ್ ಅವರು ಮತ್ತೊಮ್ಮೆ ಸೋಮಣ್ಣ ಅವರನ್ನ ಮನವೊಲಿಸುವಂತ ನಿಟ್ಟಿನಲ್ಲಿ ಪ್ರಯತ್ನವನ್ನ ಮಾಡ್ಲಿಕ್ಕೆ ಮುಂದಾಗ್ತಾ ಇದ್ದಾರೆ. ಇದ್ರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ. ನಮ್ಮ ಪ್ರತಿನಿಧಿ ಕೃಷ್ಣ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾರೆ. ಕೃಷ್ಣ, ಇವತ್ತು ಅಶೋಕ್ ಅವರು ಸೋಮಣ್ಣ ಅವರನ್ನ ಮೀಟ್ ಮಾಡಲಿರುವಂಥದ್ದು, ಪ್ರಮುಖವಾಗಿ ಇಬ್ಬರು ನಾಯಕರು ಬಿಜೆಪಿಯಲ್ಲಿ ಎಲ್ಲವೂ ಸರಿ ಇಲ್ಲ ಅನ್ನುವಂಥ ನಿಟ್ಟಿನಲ್ಲಿ ಒಂದು ಮೆಸೇಜನ್ನು ಪಾಸ್ ಮಾಡ್ತಾ ಇರುವಂಥ, ಸಹಜವಾಗಿ ಬಿಜೆಪಿ ಒಂಥರ ಥ್ರೆಟ್ ಪಾಸ್ ಮಾಡಿದಂತೆ ಆಗ್ತದೆ. ಅದು ಕಾಂಗ್ರೆಸ್ಗೆ ಅಸ್ತ್ರ ಆಗ್ತಾ ಇರುವಂಥದ್ದು. ಸೋಮಣ್ಣ ಅವರನ್ನ ಮನವೊಲಿಸುವಂಥ ನಿಟ್ಟಿನಲ್ಲಿ ಅಶೋಕ್ ಇವತ್ತು ಎಷ್ಟೊತ್ತಿಗೆ ಹೋಗ್ತಾರೆ? ಬರೀ ಅಶೋಕ್ ಮಾತ್ರ ಹೋಗ್ತಾರೆ, ಅವ್ರ ಜೊತೆ ಇನ್ನೂ ಯಾರಾದರೂ ನಾಯಕರು ಹೋಗ್ತಾ ಇದ್ದಾರೆ, ಏನಾಗ್ಬೋದು ಅಂತ ಅನ್ಸುತ್ತೆ? ಪೃಥ್ವಿರಾಜ್, ಈಗಾಗಲೇ ಬಿಜೆಪಿಯಲ್ಲಿ ಸೋಮಣ್ಣ ಅವರು ಅಸಮಾಧಾನಗೊಂಡಿದ್ದಾರೆ. ಮುಖ್ಯವಾಗಿ ಅವರ ಅಸಮಾಧಾನಕ್ಕೆ ಕಾರಣ ಯಡಿಯೂರಪ್ಪ ಮತ್ತು ವಿಜೇಂದ್ರ ಅವರು. ಆದರೆ ಹೈಕಮಾಂಡ್ ನಾಯಕರ ಸಮ್ಮುಖದಲ್ಲೇ ಅವರ ಜೊತೆ ಮಾತನಾಡುವಂಥ ಕೆಲಸಕ್ಕೆ ಸೋಮಣ್ಣ ಅವರು ಮನಸ್ಸನ್ನು ಮಾಡಿದ್ದಾರೆ. ಇಂತಹ ಸಂದರ್ಭದಲ್ಲಿ ಅವರನ್ನ ಸಮಾಧಾನ ಪಡಿಸುವಂಥ ನಿಟ್ಟಿನಲ್ಲಿ ಪ್ರತಿಪಕ್ಷ ನಾಯಕ ಅರ್ಷಕ್ ಅವರು ಕೂಡ ಮುಂದಾಗಿರುವಂಥದ್ದು. ಇವತ್ತು ಸೋಮಣ್ಣ ಅವರನ್ನ ಭೇಟಿ ಮಾಡುವಂಥ ನಿಟ್ಟಿನಲ್ಲೂ ಕೂಡ ಈಗಾಗಲೇ ಅವಕಾಶವನ್ನು ಕೊಡಲಾಗಿದೆ. ಜನವರಿ 4 ಅಂದರೆ ಇವತ್ತು ನಾನು ಭೇಟಿಗೆ ಅವಕಾಶ ಸಿಗ್ತೀನಿ ಅನ್ನೋದ್ರ ಬಗ್ಗೆ ಕೂಡ ಸೋಮಣ್ಣ ಅವರು ಅಶೋಕ್ ಕೂಡ ತಿಳಿಸಿದ್ದಾರೆ. ಆದರೆ ಭೇಟಿಗೆ ಇನ್ನೂ ಕೂಡ ಸಮಯ ನಿಗದಿಯಾಗಿಲ್ಲ. ಬಹುಶಃ ಅರುಣ್ ಸೋಮಣ್ಣ ಅವರು ಮೊನ್ನೆ ಭೇಟಿ ಮಾಡಿದಂಥ ಸಂದರ್ಭದಲ್ಲೇ ಸೋಮಣ್ಣ
ಅವರು ಒಂದ್ ರೀತಿ ಸಂದೇಶವನ್ನ ಅಶೋಕ್ ಅವರಿಗೆ ರವಾನೆಯನ್ನ ಮಾಡಿದ್ರೆ, ನಿನ್ನ ಹತ್ರ ಏನಿಲ್ಲ, ನಂದೇನಿದ್ರು ಕೂಡ ಯಡಿಯೂರಪ್ಪ ಮತ್ತೆ ವಿಜೇಂದ್ರ ಆ ಒಂದು ವಿಚಾರವಾಗಿ ಹೈಕಮಾಂಡ್ ನಾಯಕರ ಜೊತೆ ನಾನು ಮಾತನಾಡ್ತೇನೆ ಅನ್ನೋ ಒಂದು ಸಂದೇಶವನ್ನ ಈಗಾಗಲೇ ಕೊಟ್ಟಿದ್ದಾರೆ ಅಂದ್ರೂ ಕೂಡ ಹೇಳಲಾಗ್ತಾ ಇದೆ. ಆ ಕಾರಣಕ್ಕೋಸ್ಕರವಾಗಿನೆ ಇನ್ನೂ ಕೂಡ ಅಶೋಕ್ ಮತ್ತೆ ಸೋಮಣ್ಣ ಅವರ ಭೇಟಿಗೆ ಸಮಯ ಇನ್ನೂ ಕೂಡ ನಿಗದಿ ಆಗಿಲ್ಲ. ಒಂದ್ ವೇಳೆ ಏನಾದ್ರೂ ಸೋಮಣ್ಣ ಅವರನ್ನ ಮತ್ತೆ ಕನ್ವಿನ್ಸ್ ಮಾಡಿದಂತ ಸಂದರ್ಭದಲ್ಲಿ ಅಶೋಕ್ ಅವರನ್ನ ಭೇಟಿ ಮಾಡಿಕೊಳ್ಳುವಂತ ವಿಚಾರದಲ್ಲೂ ಕೂಡ ಒಪ್ಪಿಕೊಳ್ಳುವಂತ ಸಾಧ್ಯತೆ ಇದೆ. ಅಂತಹ ಸಂದರ್ಭದಲ್ಲಿ ಭೇಟಿ ಮಾಡುವಂತ ನಿಟ್ಟಲು ಕೂಡ ಪ್ರತಿಪಕ್ಷ ನಾಯಕ ಆರ್ ಅಶೋಕ್ ಅವರು ಭೇಟಿ ಮಾಡುವಂತ ಸಾಧ್ಯತೆ ಮಾಡುವಂತ ನಿಟ್ಟಲು ಕೂಡ ಮುಂದಾಗುವಂತ ಸಾಧ್ಯತೆ ಕೂಡ ಇರುವಂತದ್ದು. ಈಗಾಗಲೇ ಸೋಮಣ್ಣ ಅವರು ಕೂಡ ಮುಖ್ಯವಾಗಿ ಹೈಕಮಾಂಡ್ ನಾಯಕರ ಭೇಟಿಗೆ 7 ಅಥವಾ 8 ತಾರೀಕು ಭೇಟಿ ಮಾಡೋದಕ್ಕೂ ಕೂಡ ಈಗಾಗಲೇ ನಿರ್ಧಾರವನ್ನು ಮಾಡಿದರೆ ಭೇಟಿಗೂ ಕೂಡ ಅವಕಾಶ ಕೇಳಿರುವಂತದ್ದು. ಹೈಕಮಾಂಡ್ ನಾಯಕರು ಎಲ್ಲ ಒಂದ್ ಕಡೆ ರಾಜ್ಯ ನಾಯಕರಿಗೆ ಸೂಚನೆಯನ್ನು ಕೊಟ್ಟಿದ್ದಾರೆ, ಮುಖ್ಯವಾಗಿ ರಾಜ್ಯ ನಾಯಕರು ಮಾತಾಡಿ ಬಂದ ಸೂಚನೆಯನ್ನು ಕೊಟ್ಟಿದ್ದಾರೆ. ಆ ಕಾರಣಕ್ಕೋಸ್ಕರವಾಗಿನೇ ಪ್ರತಿಪಕ್ಷ ನಾಯಕ ಆರ್ ಅಶೋಕ್ ಅವರು ಸೋಮಣ್ಣ ಅವರ ಜೊತೆ ಮಾತುಕತೆಗೆ ಮುಂದಾಗಿರುವಂತದ್ದು. ಹೀಗಾಗಿ ಇವತ್ತಿನ ಭೇಟಿಯ ಸಂದರ್ಭದಲ್ಲಿ ನಿಜಕ್ಕೂ ಕೂಡ ಸೋಮಣ್ಣ ಅವರು ಅಶೋಕ್ ಅವರ ಜೊತೆ ಮಾತಾಡೋದಕ್ಕೆ ಒಪ್ಕೊಳ್ತಾರಾ? ಒಂದ್ ವೇಳೆ ಒಪ್ಕೊಂಡ್ರು ಕೂಡ ಯಡಿಯೂರಪ್ಪ ಮತ್ತೆ ವಿಜೇಂದ್ರ ಅವರ ಮಾತನ್ನ ಏನ್ ಸಂಬಂಧಪಟ್ಟಂತ ಅವರ ಮೇಲೆ ಅಸಮಾಧಾನ ಇದೆ, ಅದ್ರ ಬಗ್ಗೆ ಅಶೋಕ್ ಜೊತೆ ಹೇಳ್ಕೊಂಡು ಅಂತಿಮವಾಗಿ ಅಶೋಕ್ ಅವರು ಯಡಿಯೂರಪ್ಪ ಮತ್ತೆ ವಿಜೇಂದ್ರ ಮತ್ತೆ ಸೋಮಣ್ಣ ಅವರ ಒಟ್ಟುಗೂಡಿಸುವ ಒಂದು ಕೆಲಸವನ್ನ ಮಾಡ್ತಾರಾ ಅನ್ನೋದ್ರ ಬಗ್ಗೆ ಕೂಡ ಈಗ ಸಾಕಷ್ಟು ಕುತೂಹಲಕ್ಕೆ ಎಡೆ ಮಾಡಿಕೊಟ್ಟಿರುವಂತದ್ದು ಪ್ರತಿಭಟನೆ. ನೋಡೋಣ ಏನಾಗುತ್ತೆ ಅನ್ನುವಂಥದ್ದನ್ನ. ಧನ್ಯವಾದ ಕೃಷ್ಣ, ನಿಮ್ಮೆಲ್ಲ ಮಾಹಿತಿಗಾಗಿ ಮುಂದಿನ ಸುದ್ದಿ ಹೋಗೋಣ. ತಾಯಿಯಿಂದ ಮಗಳ ಕಿಡ್ನಾಪ್, ತಂದೆ ಕಂಗಾಲಾಗಿರುವಂಥದ್ದು. ಡಿಸೆಂಬರ್ 28ರಂದು 3 ವರ್ಷದ ಹೆಣ್ಣು ಮಗುವನ್ನ ಕಿಡ್ನಾಪ್ ಮಾಡಲಾಗಿತ್ತು. ಬನಶಂಕರಿ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿರುವಂಥದ್ದು. ವಾಸಿಂ ಮೂಲಕ ಮಗುವನ್ನ ಕಿಡ್ನಾಪ್ ಮಾಡಿಸಿದ್ದಂತಹ ತಾಯಿ, 1 ಲಕ್ಷ ನೀಡಿ ಅಪಹರಣವನ್ನ ಮಾಡಿಸಿದ್ದಂತಹ ತಾಯಿ ಆಯಿಷಾ. ಆಯಿಷಾ ಶಫಿ ಉಲ್ಲಾ ದಂಪತಿಯ 3 ವರ್ಷದ ಮಗು. ಪತಿಯಿಂದ ದೂರವಾಗಿ ಬೇರೆ ಮದುವೆ ಆಗಿದ್ದಂಥ ಆಯಿಷಾ ಶಫಿ ಉಲ್ಲಾ ಬಳಿ ಮಗುವನ್ನು ಬಿಟ್ಟು ಹೋಗಿದ್ದಂಥ ಆಯಿಷಾ, ಈಗ ವಾಸಿಂ ಎಂಬಾತನಿಂದ ಮಗುವನ್ನು ಅಪಹರಣ ಮಾಡಿಸಲಾಗಿದೆ ಅನ್ನುವಂಥದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ. ಸೊ ಆ ಮಗುವನ್ನು ಹುಡುಕುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಶಫಿ ಅವರು. ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾ ಹೋಗ್ತೇನೆ. ನಮ್ಮ ಪ್ರತಿನಿಧಿ ಮಂಜುನಾಥ್ ಚಂದ್ರ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾರೆ. ಮಂಜು, 1 ಲೆಕ್ಕಕ್ಕೆ ನೋಡೋದಾದರೆ, ಕಾನೂನು ಪ್ರಕಾರ ಕೂಡ ನೋಡೋದಾದರೆ, ಚಿಕ್ಕ ಮಕ್ಕಳು ಆಲ್ಮೋಸ್ಟ್ ತಾಯಿ ಹತ್ರನೇ ಬೆಳಿಬೇಕು ಅನ್ನುವಂಥ ನಿಟ್ಟಿನಲ್ಲೂ ಕೂಡ 16 ವರ್ಷದವರೆಗೂ ಏನೋ ಹತ್ತಿರ 13 ವರ್ಷದವರೆಗೂ ಕೋರ್ಟು ಕೂಡ ಒಂದು ತೀರ್ಪನ್ನು ಕೊಟ್ಟಿರುವಂಥದ್ದು ನೋಡಿದ್ದೀವಿ. ಸಾಕಷ್ಟು ಪ್ರಕರಣಗಳಿಗೆ ಸಂಬಂಧಪಟ್ಟಂತೆ ಕೋರ್ಟ್ ಮುಖಾಂತರ ಹೋಗಿದ್ರು ಕೂಡ ಮಗು ಸಿಕ್ಕಿರೋದು ಅಂತ ಕಾಣಿಸುತ್ತೆ ಆ ತಾಯಿಗೆ. ಅದನ್ನು ಬಿಟ್ಬಿಟ್ಟು ಈ ರೀತಿಯಾಗಿ ಕಿಡ್ನಾಪ್ ಮಾಡಿಬಿಟ್ಟು ಆ ಮಗುವನ್ನು ತನ್ನತ್ತ ಕರ್ಕೊಳ್ಳುವಂಥದ್ದು ಎಷ್ಟು ಮಟ್ಟಿಗೆ ಸರಿ ಅನ್ನುವಂಥ ಪ್ರಶ್ನೆ. ಏನು ಹೇಳ್ತಾ ಇದ್ದಾರೆ ಶಫಿ? ಹಾಗೆ ಪೊಲೀಸ್ ಇಲಾಖೆಯವರು ತನಿಖೆಯನ್ನು ಮಾಡ್ತಾ ಇದ್ದಾರೆ, ಅವ್ರು ಏನು ಹೇಳ್ತಾ ಇದ್ದಾರೆ ಅಂತ? ಖಂಡಿತವಾಗ್ಲೂ ಪೃಥ್ವಿ, ಕಳೆದ 28ನೇ ತಾರೀಕು ತಾಯಿ ಮುಖಾಂತರನೇ 1 ಲಕ್ಷ ರೂಪಾಯಿಯನ್ನ ನೀಡಿ ಇದೇ ಅಂಗಡಿ, ನಾವು ಸೋಫಾ ಸೆಟ್ ಅಂಗಡಿ ತೋರಿಸ್ತಾ ಇದೀವಿ, ಇದೇ ಅಂಗಡಿಯಲ್ಲಿ ವಸೀಂ ಅಂತ ಹೇಳಿ ಒಬ್ರು ಕೆಲಸ ಮಾಡ್ತಾ ಇದ್ರೆ, ಆ ಕೆಲಸ ಮಾಡುವ ಆ ಅಂಗಡಿಯಲ್ಲಿ ಇರ್ತಕ್ಕಂಥ ವಸೀಂ ಅನ್ನಕ್ಕೆ 1 ಲಕ್ಷ ರೂಪಾಯಿ ಆಸೆಯನ್ನು ತೋರಿಸಿ ತಾಯಿ ಎಲ್ಲೋ ಒಂದ್ ಕಡೆಗೆ ಇರ್ತಕ್ಕಂಥದ್ದು ಅಂದ್ರೆ ದೊಡ್ಡ ಕಲ್ಸಂದ್ರ ಜಾಟಿ ಇರ್ತಕ್ಕಂಥ ಒಂದು ಮನೆಯಲ್ಲಿಂದ ಆತನನ್ನ ಕರೆಸ್ಕೊಂಡು 1 ಲಕ್ಷ ರೂಪಾಯಿಯನ್ನ ನೀಡಿ ಮಗುವನ್ನ ಕಿಡ್ನಾಪ್ ಮಾಡಿ ತಂದ್ಕೊಡು, ನಿನ್ಗೆ 1 ಲಕ್ಷ ರೂಪಾಯಿಯನ್ನ ನೀಡ್ತೀನಿ ಅಂತ ಒಂದು ಆಸೆಯನ್ನು ತೋರಿಸ್ತಾರೆ. ಅದಾದ ನಂತರ ವಸೀಂ ಇದೇ ಅಂಗಡಿಯಲ್ಲಿ ಕೆಲಸ ಮಾಡ್ಕೊಂಡಿದ್ದು ಮಗುವನ್ನ 28ನೇ ತಾರೀಕು ಮಧ್ಯಾಹ್ನ 3 ಗಂಟೆಗೆ ಚಾಕ್ಲೇಟ್ ಕೊಡಿಸ್ತೀನಿ ಬಾ ಅಂತ ಹೇಳಿ ಕರ್ಕೊಂಡು ಹೋಗಿರ್ತಕ್ಕಂಥದ್ದು. ಈ ಆ ಮಗು ಕೂಡ ಇದೇ ರಸ್ತೆಯಲ್ಲಿ ಅಂದ್ರೆ ಆಟ ಆಡ್ಕೊಂಡಿರ್ತಕ್ಕಂಥದ್ದು, ಅಂಗಡಿ ಮುಂದೆ ಆಟ ಆಡ್ಕೊಂಡಿರ್ತಕ್ಕಂಥದ್ದು. ಜೊತೆಗೆ ಇನ್ನೊಂದು ವಿಚಾರ ಏನಂತಂದ್ರೆ, ವಸೀಂ ಸುಮಾರು 2 ವರ್ಷಗಳ ಹಿಂದೆ ಇದೇ ಅಂಗಡಿಯಲ್ಲಿ ಕೆಲಸ ಮಾಡ್ಕೊಂಡು ತದನಂತರ ಕೆಲವು ತಿಂಗಳುಗಳು ಕೆಲಸ ಬಿಟ್ಟು ಮತ್ತೆ ವಾಪಸ್ ಬಂದು ಸೇರಿದ್ರು. ಒಂದು ನಂಬಿಕೆ ಮೇಲೆ ಮಗುವಿನ ಅಂದ್ರೆ ಅಂಗಡಿಯಲ್ಲಿ ಬಿಟ್ಟೋದಂತ ಅಪ್ಪ ಏನಿದ್ದಾನೆ ಆತ ಅಪ್ಪನಿಗೂ ಕೂಡ ಗೊತ್ತಿಲ್ಲದೆ, ಅಂದ್ರೆ ಅಪ್ಪನೇ ಮುಖಾಂತರನೇ ಒಂದು ಕೆಲಸಕ್ಕೆ ಸೇರ್ಕೊಂಡಿದ್ದು, ಅಪ್ಪನಿಗೂ ಕೂಡ ತಿಳಿಸದೆ ಮಗುವನ್ನ ಕಿಡ್ನಾಪ್ ಮಾಡ್ಕೊಂಡು ಹೋಗಿರ್ತಕ್ಕಂಥದ್ದು. ಆದ್ರೆ ಗಂಡ ಹೆಂಡತಿ ನಡುವೆ ಸುಮಾರು ವರ್ಷಗಳಿಂದ ಒಂದು ಡಿಸ್ಪ್ಯೂಟ್ ಇರುತ್ತೆ. ಅದಾದ ಕಾರಣ ತಾಯಿ ಅಪ್ಪ ಹಾಗೂ ಮಗುವನ್ನ ಬಿಟ್ಟು 2 ವರ್ಷಗಳ ಕಾಲ ಕನಕಪುರ ಬಳಿ ಇರ್ತಕ್ಕಂಥ ಒಂದು ಹಳ್ಳಿಯಲ್ಲಿ ವಾಸ ಮಾಡ್ತಿರ್ತಾರೆ. ಆದ್ರೆ 28ನೇ ತಾರೀಕು ಮಗುವನ್ನ ತಂದ್ಕೊಡು ಅಂತೇಳಿ ವಸೀಂಗೆ 1 ಲಕ್ಷ ರೂಪಾಯಿಯನ್ನ ನೀಡಿದ ತಾಯಿ, ನಂತರ ಆ ವಸೀಂ ಮಗುವನ್ನ ಕಿಡ್ನಾಪ್ ಮಾಡ್ಕೊಂಡು ಹೋಗಿರ್ತಕ್ಕಂಥದ್ದು. ಸ್ವತಃ ಇಲ್ಲಿ ಅವರು ಅಂದ್ರೆ ಹುಡುಗಿಯ ಮಾವ ಅವರು ಇದ್ದಾರೆ, ಅವ್ರು ಕೂಡ ಮಾತನಾಡ್ಸಕ್ಕೆ ಪ್ರಯತ್ನ ಪಡ್ತೀವಿ ಪೃಥ್ವಿ. ಒಂದ್ಸಲಿ ಕೇಳೋಣ ಸರ್, ಎಷ್ಟೇ ತಾರೀಕು ಸರ್? 28ಗೆ ಮಧ್ಯಾಹ್ನ 3 ಗಂಟೆಗೆ ಕಿಡ್ನಾಪ್ ಮಾಡಿ ಸರ್. ನಾನು ಊಟಿಗೆ ಹೋಗಿ ಬರುವ ಗಂಟೆ ಮಗುನೂ ಇಲ್ಲ ಸರ್. ಮಗು ಕಿಡ್ನಾಪ್ ಮಾಡ್ಕೊಂಡು ಹೋದ್ರು, ನಾವು ಅದು 1/2 ಗಂಟೆ ಹುಡುಕಿದ್ರು, ಇಲ್ಲ ಸಿಕ್ಕಿಲ್ಲ ಅಂತ ಹೇಳಿ ನಾವು ಟೈಗರಗಿನ ಪೊಲೀಸ್ ಸ್ಟೇಷನ್ ಬನಶಂಕರಿ ಹೋಗಿ ಕಂಪ್ಲೇಂಟ್ ಕೊಟ್ಟಿದ್ದೀವಿ, FIR ದರ್ಜ್ ಮಾಡಿದ್ದೀವಿ ಸರ್. FIR ಆಗೈತೆ, ಇವಾಗ ಗಂಟೆ ಸಿಕ್ಕಿಲ್ಲ. ಸದ್ಯಕ್ಕೆ ಇದಿಷ್ಟು ಕೂಡ ಅವರ ಮಾವ ಅವರ ಮಾತಾಗಿರ್ತಕ್ಕಂಥದ್ದು ಪೃಥ್ವಿ. ಮಗುವನ್ನ ಕಿಡ್ನಾಪ್ ಮಾಡ್ಕೊಂಡು ಹೋಗಿ ಇದೇ ಅಂಗಡಿಯಿಂದ ಅಂತ ಕೂಡ ಅವ್ರು ಹೇಳ್ತಾ ಇರ್ತಕ್ಕಂಥದ್ದು ಪೃಥ್ವಿ. ನೋಡೋಣ ಏನಾಗುತ್ತೆ, ಪೊಲೀಸರು ತನಿಖೆ ಮಾಡ್ತಾ ಇದಾರಲ್ಲ. ಧನ್ಯವಾದ ಮಂಜು ನಿಮ್ಮೆಲ್ಲ ಮಾಹಿತಿಗಾಗಿ. ಇದು ಇವತ್ತಿನ 9 AM ಬಿಗ್ ಬ್ರೇಕಿಂಗ್ ನ್ಯೂಸ್ ನೋಡ್ತಾ ಇರಿ ನ್ಯೂಸ್ 18. ಜಾಲ ನಮ್ಮದು, ಬಲ ನಿಮ್ಮದು.